ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಚಾಯಾ ನಿಮ್ಮೆಲ್ಲರಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಇಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೌತ್ ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ, ದೆನ್ ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಲ್ರೆಡಿ ಈಗ ನಿಮಗೆ ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ, ಫ್ರೀ ಇದ್ದೀರಾ. ಸೊ ಕೆಮಿಸ್ಟ್ರಿ ಅಂದರೆ ಏನು, ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರಬೇಕು ಅಂತ ಕೆಲವೊಂದು ಆಪರೇಟಸ್ನ ನಾವು ಲ್ಯಾಬಲ್ಲಿ ಯೂಸ್ ಮಾಡ್ತೀವಿ. ಆ ಆಪರೇಟಸ್ಸು ಯಾರೋ ಒಬ್ಬ ನೇಮ್ ಆಫ್ ದಿ ಸೈಂಟಿಸ್ಟ್ಗೆ ರಿಲೇಟ್ ಆಗಿರುತ್ತೆ. ಯಾಕೆ ರಿಲೇಟ್ ಆಯಿತು, ಅದನ್ನು ಹೇಗೆ ಡಿಸೈನ್ ಮಾಡಿದ ಅವನು, ಯಾಕೆ ಆ ಹೆಸರು ಬಂತು, ಅದನ್ನು ಡಿಸೈನ್ ಮಾಡೋದಕ್ಕೆ ಅಥವಾ ಆಪರೇಟಸ್ನ ಡೆವಲಪ್ ಮಾಡೋದಕ್ಕೆ ಅವನೇನೇನು ಕಷ್ಟಪಟ್ಟಿದ್ದಾರೆ ಅವನ ಬಗ್ಗೆ ಇನ್ಫಾರ್ಮೇಷನ್ ಹೇಳೋಣ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಬನ್ಸನ್ ಬರ್ನರ್ ಬಗ್ಗೆ ಹೇಳೋಣ ಅಂತಿದೆ. ದಟ್ಸ್ ಅ ಬರ್ನರ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ದ ಲ್ಯಾಬ್. ಪ್ರತಿಯೊಬ್ಬರು ಎಲ್ಲರೂ ಯೂಸ್ ಮಾಡ್ತೀವಿ. ಅವನ ಬಗ್ಗೆ ಏನು, ಯಾಕೆ, ವಾಟ್ಸ್ ಅ ಸ್ಪೆಷಾಲಿಟಿ ಆಫ್ ಬರ್ನರ್, ಅದನ್ನು ಯಾಕೆ ಡಿಸೈನ್ ಮಾಡ್ದ, ಹೆಂಗೆ ಡಿಸೈನ್ ಮಾಡ್ದ, ಅದ್ರ ಬಗ್ಗೆ ಹೇಳೋದಕ್ಕೆ ಈ ವಿಡಿಯೋದಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ಸನ್ ಅನ್ನೋನು ಇಸ್ ಎ ಜರ್ಮನ್ ಕೆಮಿಸ್ಟ್, ಈಸ್ ಆಲ್ಸೋ ಎ ಟೀಚರ್ ಆಲ್ಸೋ. ಅವ್ನು ಟೀಚರ್ ಇರ್ತಾನೆ, ಜರ್ಮನ್ ಕೆಮಿಸ್ಟ್ ಅವನು. ಅವನ ಫುಲ್ ಹೆಸರೇನು ಅಂದರೆ ರಾಬರ್ಟ್ ವಿಲ್ಹೆಮ್ ಎಬರ್ಡ್ ಹಂಟ್ ಬನ್ಸನ್ ಅಂತ. 1811 1899 ತನಕ ಇದ್ದ. ಅವನದು ಮೋಸ್ಟ್ ಪ್ರಾಕ್ಟಿಕಲ್ ಕಾಂಟ್ರಿಬ್ಯೂಷನ್ ಟು ದಿ ಕೆಮಿಸ್ಟ್ರಿ ಅಂದರೆ ಹಿ ಹ್ಯಾಸ್ ಡಿಸೈನ್ಡ್ ದ ಬರ್ನರ್ ದಟ್ ವಿ ಆರ್ ಯೂಸಿಂಗ್ ಫಾರ್ ಹೀಟಿಂಗ್ ಪರ್ಪಸಸ್. ಎಲ್ಲರ ಲ್ಯಾಬ್ಗಳಲ್ಲೂ ಯೂಸ್ ಮಾಡ್ತಾರೆ, ಥ್ರೂ ಔಟ್ ದ ವರ್ಲ್ಡ್ ಅದನ್ನು ಯೂಸ್ ಮಾಡ್ತಾರೆ. ಅವನು ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಅದನ್ನು ಡೆವಲಪ್ ಮಾಡ್ದ ಅಂದರೆ ಗ್ಯಾಸು ಮತ್ತು ಏರು ಎರಡು ಮಿಕ್ಸ್ ಆದಾಗ ಕಂಪ್ಲೀಟ್ ಕಂಬರ್ಷನ್ ಆಗುತ್ತೆ. ಕಂಪ್ಲೀಟ್ ಕಂಬರ್ಷನ್ ಆದಾಗ ಮ್ಯಾಕ್ಸಿಮಮ್ ಹೀಟ್ ಜನ್ರೇಟ್ ಆಗುತ್ತೆ. ವಿತ್ ದಟ್ ಬೇಸ್ ಅದನ್ನು ಅವನು ಮಾಡ್ದ. ಆ್ಯಕ್ಚುಲಿ ಇದನ್ನು ಏನು ಅಂದರೆ ಮೈಕೆಲ್ ಫ್ಯಾರಡೆ ಫಿಸಿಸಿಸ್ಟು, ಅವನು ಅದನ್ನು ಡಿಸೈನ್ ಇನ್ವೆಂಟ್ ಮಾಡಿರ್ತಾನೆ ಈ ಥರ ಮಾಡಿದ್ರೆ ಆಗತ್ತೆ ಅಂತ. ಬಟ್ ಅದನ್ನು ಕರೆಕ್ಟಾಗಿ ಕ್ಲಿಯರಾಗಿ ಪಿಕ್ಚರೈಸ್ ಮಾಡಿ ಅದಕ್ಕೆ ಐಡಿಯಾ ಕೊಟ್ಟು ಮಾಡಿದ ಯಾರು ಅಂದರೆ ಬನ್ಸನ್ನು. ಅದನ್ನು ಡಿಸೈನ್ ಮಾಡಿದ ಯಾರು ಅಂದರೆ ಅವನ ಅಸಿಸ್ಟೆಂಟು, ಲ್ಯಾಬ್ ಅಸಿಸ್ಟೆಂಟು ಪೀಟರ್ ಡಿಸಾಗಾ ಅಂತ. ಅವನು ಅದನ್ನು ಪ್ಲ್ಯಾನ್ ಮಾಡ್ತಾನೆ. ಆ್ಯಕ್ಚುಲಿ ಫಸ್ಟ್ ಐಡಿಯಾ ಬಂದಿದ್ದು ಫ್ಯಾರಡೆ ಹೇಳ್ತಾರೆ, ಮೈಕೆಲ್ ಫ್ಯಾರಡೆದು ಐಡಿಯಾ. ಅದನ್ನು ಎಕ್ಸಿಕ್ಯೂಷನ್ ಮಾಡಿದ ಯಾರು ಅಂತಂದರೆ ಬನ್ಸನ್ನು. ಅದನ್ನು ಡಿಸೈನ್ ಮಾಡಿದ್ದು ಯಾರು ಅಂದರೆ ಅವನ ಅಸಿಸ್ಟೆಂಟು ಪೀಟರ್ ಡೆಸಾಗ. ಹಾಗಾಗಿ ಅವನ ಹೆಸರಿಂದ ಇದನ್ನು ನಾವು ಇದಾಗ ಹೋಗ್ತೀವಿ. ಹಾಗಾದರೆ ಬನ್ಸನ್ ಬರ್ನರ್ ಬಗ್ಗೆ ಏನು, ಅವನು ಯಾರು, ಯಾಕೆ ಅವನು ಏನು ಬಂತು, ಅವನು ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದಾನೆ ಅದನ್ನು ಹೇಳೋದಕ್ಕೆ ಅವನು March 30, 1811 ಜರ್ಮನಿನಲ್ಲಿ ಹುಟ್ಟುತ್ತಾನೆ. ಗೊಟಿಜನ್ ಅನ್ನೋ ಪ್ಲೇಸಲ್ಲಿ ಹುಟ್ಟುತ್ತಾನೆ. ಆ್ಯಕ್ಚುಲಿ ಅವನು ಎಲಿಮೆಂಟ್ರಿ ಸ್ಕೂಲಲ್ಲೂ ಅಲ್ಲಿ ಕೊಟಿಜನಲ್ಲೇ ಆಗುತ್ತೆ. ನೆಕ್ಸ್ಟು 17 ಅವನು ಯೂನಿವರ್ಸಿಟಿಗೆ ಹೋಗ್ತಾನೆ. ಅಟ್ ದಿ ಏಜ್ ಆಫ್ 19 ಅವನಿಗೆ PhD ಅವಾರ್ಡ್ ಆಗಿಬಿಡುತ್ತೆ. 22 ಏಜಲ್ಲಿ ಅವನೇನು ಮಾಡ್ತಾನೆ, ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅವನು ಫಸ್ಟ್ ಪೇಪರ್ ಯಾವುದು ಪಬ್ಲಿಷ್ ಮಾಡ್ತಾನೆ ಅಂತಂದರೆ ಆ್ಯಂಟಿಡಾಟ್ ಫಾರ್ ಆರ್ಸೆನಿಕ್ ಪಾಯ್ಸನಿಂಗ್ ಮಾಡ್ತಾರೆ. ಅಟ್ ದಿ ಏಜ್ ಆಫ್ 23 ಅವನು ಈ ಡೈಡ್ ಅಟ್ ದಿ ಏಜ್ ಆಫ್ 88 August 16, 1899 ಹೈಡೆನ್ಬರ್ಗ್ ಅನ್ನೋ ಪ್ಲೇಸಲ್ಲಿ ಅವನು ಸಾಯ್ತಾನೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಒಂದು ಸಣ್ಣ ಊರಲ್ಲಿರುವಂಥ ಹುಡುಗ ಕೆಮಿಸ್ಟ್ರಿ ಅವ್ರಿಗೆ ಪರ್ಟಿಕ್ಯುಲರ್ಲಿ ಏನಿರಬೇಕು ಅಂತಂದರೆ ತುಂಬ ಓಪನ್ ಮೈಂಡ್ ಇರಬೇಕಾಗತ್ತೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಕಣ್ಣು ಕಿವಿ ಮೂಗು ಏನಿರುತ್ತಲ್ಲ ಅವೆಲ್ಲನೂ ಏನಾಗಿರಬೇಕಾಗತ್ತೆ, ಶಾರ್ಪಾಗಿರುತ್ತೆ. ಶಾರ್ಪಾಗಿರಬೇಕಾಗತ್ತೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗ್ತಾ ಇರುತ್ತೆ. ಸೊ ಆವಾಗ ನಾವೇನು ಮಾಡ್ಕೋಬೋದು ಅಂದರೆ ನಾವು ಕೆಮಿಸ್ಟ್ರಿನ ಚೆನ್ನಾಗಿ ಡೆವಲಪ್ ಮಾಡ್ಕೊಳ್ಳೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅಟ್ ದಿ ಏಜ್ ಆಫ್ 19 ಅವ್ನು PhD ಅವಾರ್ಡ್ ಆಗುತ್ತೆ. 22 ಒಂದು ಯೂನಿವರ್ಸಿಟಿನಲ್ಲಿ ಲೆಕ್ಚರಾಗಿ ಕೆಲಸಕ್ಕೆ ಸೇರ್ತಾನೆ. 23 ಅವನೇನು ಮಾಡ್ತಾನೆ, ಆ್ಯಂಟಿಡಾಟ್ ಒಂದು ಪೇಪರ್ನ ಪಬ್ಲಿಷ್ ಮಾಡ್ತಾ ಹೋಗ್ತಾನೆ. ಸೊ ಸಣ್ಣ ಏಜಲ್ಲೇ ಅವನೇನು ಮಾಡ್ತಾನೆ, ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ತಾನೆ. ಹಾಗಾದರೆ ಅವನದು ಮೈಲ್ಸ್ಟೋನ್ ಅನ್ನು ಇನ್ ದಿ ಫೀಲ್ಡ್ ಆಫ್ ಕೆಮಿಸ್ಟ್ರಿ ಅವನೇನೇನು ಮಾಡಿದ್ದಾನೆ, ಅವನೇನು ಅಂದರೆ ಈ ಡಿಸ್ಕವರ್ ದಿ ಆ್ಯಂಟಿಡಾಟ್ ಫಾರ್ ಆರ್ಸೆನಿಕ್ ಪಾಯ್ಸನ್, ಇನ್ವೆಂಟೆಡ್ ದಿ ಜಿಂಕ್ ಕಾರ್ಬನ್ ಬ್ಯಾಟ್ರಿ ವಿಚ್ ಟರ್ನ್ ದಿ ಎಲೆಕ್ಟ್ರೋಕೆಮಿಸ್ಟ್ರಿನ ಟರ್ನ್ ಮಾಡಿದ್ದು ಯಾವುದು ಅಂತಂದರೆ ಅದೇ ಇನ್ವೆನ್ಷನ್ ಆಫ್ ದಿ ಜಿಂಕ್ ಕಾರ್ಬನ್ ಬ್ಯಾಟ್ರಿ. ಅದು ಮುಂದೆ ಏನು ಅಂತ ಹೇಳ್ತೀನಿ. ಫ್ಲ್ಯಾಶ್ ಫೋಟೋಗ್ರಫಿ ಯೂಸ್ ಮಾಡ್ತಾನೆ, ಹಾಗಾಗಿ ಫೋಟೋಗ್ರಫಿಗೂ ಒಂದು ಕಾಂಟ್ರಿಬ್ಯೂಷನ್ ಇದೆ. ಗೀಸರ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ಚಿಲುಮೆಗಳು ಇರುತ್ತಲ್ಲ ಹೊರಗಡೆಯಿಂದ ಬಿಸಿ ನೀರಿನ ಬುಗ್ಗೆಗಳು ಅಂತ ಹೇಳ್ತಾರಲ್ಲ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಅವನೇನು ಮಾಡ್ತಾನೆ, ಸ್ಟಡಿ ಮಾಡ್ತಾನೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಕಾಂಟ್ರಿಬ್ಯೂಷನ್ ಒಂದು ಏನು ಅಂದರೆ ಡಿಸೈನ್ಡ್ ಎ ಬರ್ನರ್ ವಿಚ್ ವಾಸ್ ನೇಮ್ಡ್ ಟಿಲ್ ಟುಡೇ ಇನ್ ಇಸ್ ನೇಮ್ ಬನ್ಸನ್ ಬರ್ನರ್ ಅಂತಲೇ ನಾವು ಅದನ್ನು ನೇಮ್ ಮಾಡ್ತೀವಿ. ಆಮೇಲೆ ಅವನಿಗೆ ವಾಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಸ್ಪೆಕ್ಟ್ರೋಸ್ಕೋಪಿ ಅಲಾಂಗ್ ವಿತ್ ಕಿರ್ಚಫ್. ಈ ಇನ್ವೆಂಟೆಡ್ ಸೀಸಿಯಮ್ ಅಂಡ್ ರುಬಿಡಿಯಮ್ನ ಅವನು ಸ್ಟಡಿ ಮಾಡ್ತಾನೆ.
ಆ್ಯಂಡ್ ಈಸ್ ಎ ಸ್ಕಿಲ್ಡ್ ಗ್ಲಾಸ್ ಬ್ಲೋಯರ್. ನಿಮ್ಗೆ ಎಷ್ಟೋ ಜನಕ್ಕೆ ಗ್ಲಾಸ್ ಬ್ಲೋಯಿಂಗ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಯಾಕೆ ಅಂತಂದರೆ ನಿಮಗೆಲ್ಲ ರೆಡಿಮೇಡ್ ಇರೋವಂಥದ್ದು ಆಪ್ರೇಟರ್ ಸಿಗೋ ಲ್ಯಾಬಲ್ ಸಿಗುತ್ತೆ. ಕೆಲವು ಕಡೆಗೆ ಏನು ಅಂತಂದರೆ ನಮಗೆ ಬೇಕಾಗಿದ್ದಂಥ ಡಿಸೈನ್ ಮಾಡ್ಕೊಳ್ಳೋಂಥ ಗ್ಲಾಸ್ ಆಪ್ರೇಟರ್ಸ್ನ ಅದನ್ನು ಡಿಸೈನ್ ಮಾಡ್ಕೊಳ್ಳೋಕೆ ಒಂದು ಟೆಕ್ನಿಕ್ ಇದೆ. ಆ ಟೆಕ್ನಿಕ್ಗೆ ನಾವೇನಂತ ಕರಿತೀವಿ, ಬ್ಲೋಯಿಂಗ್ ಅಂತ ಹೇಳ್ತೀವಿ. ಸೊ ಬ್ಲೋ ಮಾಡ್ಕೊಂಡು ಗ್ಲಾಸ್, ನಿಮಗೆ ಗೊತ್ತು ಗ್ಲಾಸ್ ಇಸ್ ಎ ಸಾಫ್ಟ್ ಸೆಮಿ ಲಿಕ್ವಿಡ್, ಅದು ಫ್ಲೂಯಿಡ್ ಆಗುತ್ತೆ. ಹೀಟ್ ಮಾಡಿದ್ರೆ ಫ್ಲೂಯಿಡ್ ಆಗುತ್ತೆ. ನಮ್ಗೆ ಯಾವ ಶೇಪ್ ಬೇಕೋ ಅದನ್ನು ಆ ಶೇಪ್ಗೆ ನಾನು ಅದನ್ನು ಕನ್ವರ್ಟ್ ಮಾಡ್ಕೋಬೋದು. ಸೊ ಆವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ಹೀಟ್ ಮಾಡಿ ಬ್ಲೋ ಮಾಡಿದ್ರೆ ಆ ಶೇಪ್ ಅದು ತೊಗೊಳುತ್ತೆ. ಸೊ ಅದು ಸ್ಕಿಲ್ಡ್, ಅದು ಎಲ್ಲರಿಗೂ ಬರಲ್ಲ. ಆ ಸ್ಕಿಲ್ಡ್ ಬ್ಲೋ ಗ್ಲಾಸ್ ಬ್ಲೋಯರ್ ಆಗಿರ್ತಾನೆ ಇವನು. ಸೊ ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ನು ಪ್ರಾಕ್ಟಿಕಲಿನೂ ಆಲ್ಸೋ ಇಸ್ ಎ ವೆರಿ ಈ ವಾಸ್ ಎ ವೆರಿ ಸ್ಟ್ರಾಂಗ್. ಸೊ ಫಸ್ಟ್ ಅವ್ನು ಏನು ಮಾಡ್ದ ಅಂದರೆ ಆ್ಯಂಟಿಡಾಟ್ ಮಾಡ್ದ, ಆರ್ಸೆನಿಕ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ. ಸೊ ನಿಮಗೆ ಗೊತ್ತು ಈ ತುಂಬ ಆ ಟೈಮಲ್ಲಿ ಆರ್ಸೆನಿಕ್ ಬಗ್ಗೆ ತುಂಬ ಕೆಲಸ ಆಗ್ತಾ ಇರುತ್ತೆ. ಅದು ಆರ್ಸೆನಿಕ್ ಪಾಯ್ಸನಿಂಗ್ ಆಗ್ತಾ ಇರುತ್ತೆ. ಅದನ್ನು ಹೆಂಗೆ ಅವಾಯ್ಡ್ ಮಾಡೋದು, ಅದನ್ನು ಹೆಂಗೆ ತಡೆಯೋದು ಅನ್ನೋದಕ್ಕೆ ಅವನು ವರ್ಕ್ ಮಾಡ್ತಾನೆ. ಈ ಫೌಂಡ್ ದಟ್ ಐರನ್ ಆಕ್ಸೈಡ್ ಹೈಡ್ರೇಟ್ ಟು ಎ ಸೊಲ್ಯೂಷನ್ ಆಫ್ ಆರ್ಸೆನಿಕ್ ಕಾಂಪೌಂಡ್, ಇಟ್ ಪ್ರಿಸಿಪಿಟೇಟ್ ಆಸ್ ಫೆರಸ್ ಆರ್ಸೆನೇಟ್ ವಿಚ್ ಈಸ್ ಇನ್ಸಾಲ್ಯುಬಲ್ ಹಾರ್ಮ್ಲೆಸ್ ಸಾಲಿಡ್ ಅನ್ನೋದು ಅವನು ಪ್ರೂವ್ ಮಾಡ್ತಾನೆ. ಅಂದ್ರೇನು, ಈಗ ಆರ್ಸೆನಿಕ್ ಪಾಯ್ಸನಿಂಗ್ ಆದಾಗ ಅದಕ್ಕೆ ವಿಷ ತೆಗೆಯೋದಕ್ಕೆ ಆ್ಯಂಟಿಡಾಟ್ ಅಂದ್ರೆ ಏನು, ಅದಕ್ಕೆ ವಿಷಕ್ಕೆ ಮುಳ್ಳಾಗಿರುವಂಥದ್ದು, ವಿಷಕ್ಕೆ ಆಪೋಸಿಟ್ ಆಗಿರುವಂಥದ್ದು, ಅದನ್ನು ಹೆಂಗೆ ತೆಗಿಬೇಕು ಅಂತಂದರೆ ಆ ಆರ್ಸೆನಿಕ್ ಸೊಲ್ಯೂಷನ್ಗೆ ಏನು ಮಾಡಬೇಕು ಅಂದರೆ ಐರನ್ ಆಕ್ಸೈಡ್ ಹೈಡ್ರೇಟ್ನ ಆ್ಯಡ್ ಮಾಡಿದ್ರೆ ಫರಸ್ ಆರ್ಸೆನೇಟ್ ಆಗುತ್ತೆ, ಅದು ಇನ್ಸಾಲ್ಯುಬಲ್ಲು ಮತ್ತು ಹಾರ್ಮ್ಫುಲ್ ಸಾಲಿಡ್ ಆಗಿಬಿಡುತ್ತೆ. ಸೊ ಪಾಯ್ಸನಸ್ ಇರೋದನ್ನು ನಾನ್ ಪಾಯ್ಸನಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾನೆ. ಆದರೆ ಇದು ಏನು ಪ್ರಾಬ್ಲಮ್ ಮಾಡ್ತಿತ್ತು ಅಂತಂದರೆ, ನಿಮಗೆ ಗೊತ್ತು ಆರ್ಸೆನಿಕ್ ಕಾಂಪೌಂಡ್ಸ್ ಆರ್ ಹೈಲಿ ಎಕ್ಸ್ಪ್ಲೋಸಿವ್, ದೇ ಎಕ್ಸ್ಪ್ಲೋಸ್ ಇನ್ ಡ್ರೈ ಏರ್. ಸ್ಕೋ ಅವನೇನು ಮಾಡ್ತಾನೆ ಅಂತಂದರೆ ಇದೇ ಥರ ಕೆಲಸ ಮಾಡ್ತಾ ಇರ್ತಾನೆ. ಆ್ಯಂಟಿಡಾಟು ಕಂಡುಹಿಡ್ದಿರ್ತಾನೆ, ಬಟ್ ಅವ್ನಿಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಗೊತ್ತಿದೆ, ಈ ಥರ ಮಾಡ್ಬೋದು, ಕೇರ್ಫುಲ್ಲಾಗಿ ಮಾಡ್ಬೋದು, ಬಿಕಾಸ್ ಈ ವಾಸ್ ವರ್ಕಿಂಗ್ ಲೈಕ್ ಆನ್ ದಟ್ ಓನ್ಲಿ. ಇಷ್ಟೆಲ್ಲ ಮಾಡಿದ್ರು ಅದ್ರ ಮೇಲೆ ವರ್ಕ್ ಮಾಡ್ತಿದ್ದಾಗ ಅವನೇನು ಮಾಡ್ತಾನೆ, ಕ್ರೊಕೊಡೈಲ್ ಸೈನೈಡ್ ಅನ್ನೋದು ಒಂದು ಕಾಂಪೌಂಡ್, ಆರ್ಸೆನಿಕ್ ಕಾಂಪೌಂಡ್ ಅದು, ಅದ್ರ ಮೇಲೆ ವರ್ಕ್ ಮಾಡ್ತಿದ್ದಾಗ ಇವನು ಅವ್ನಿಗೆ ಗೊತ್ತಿರುತ್ತೆ ಆರ್ಸೆನಿಕ್ ಕಾಂಪೌಂಡ್ಸ್ ಆರ್ ಹೈಲಿ ಎಕ್ಸ್ಪ್ಲೋಸಿವ್ ಅಂತ ಗೊತ್ತಿದೆ, ಅದೇ ಎಕ್ಸ್ಪ್ಲೋಡಿಂಗ್ ಏರ್ ಅಂತ ಗೊತ್ತಿದೆ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾನೆ ಅವನು. ಇಷ್ಟೆಲ್ಲ ಆದರೂ ಅದ್ರ ಮೇಲೆ ಹತ್ತತ್ರ ಅವನು 9 ವರ್ಷ ಕೆಲಸ ಮಾಡಿರ್ತಾನೆ. ಇಷ್ಟೆಲ್ಲ ಆದ್ರೂ ಅಲ್ಲೇನಾಗತ್ತೆ ಅಂದರೆ ಎಕ್ಸ್ಪ್ಲೋಡ್ ಆಗತ್ತೆ. ಯಾವುದು ಕೊಕೊಡೈಲ್ ಸೈನೈಡ್ ಅನ್ನೋ ಕಾಂಪೌಂಡ್ ಏನಾಗಿದೆ, ಆರ್ಸೆನಿಕ್ ಕಾಂಪೌಂಡು, ಅದು ಎಕ್ಸ್ಪ್ಲೋಡ್ ಆಗುತ್ತೆ. ಎಕ್ಸ್ಪ್ಲೋಡ್ ಆದಾಗ ಏನಾಗುತ್ತೆ ಅಂದರೆ ಅವನದೊಂದು ರೈಟ್ ಐ ಪರ್ಮನೆಂಟ್ಲಿ ಏನಾಗುತ್ತೆ, ಬ್ಲೈಂಡ್ ಆಗಿಬಿಡುತ್ತೆ. ಸೊ ನಾವು ಈಸಿಯಾಗಿ ಯಾವುದೋ ಒಂದನ್ನ ಈಕ್ವೇಷನ್ಸ್ನ ಬೋರ್ಡ್ ಮೇಲೆ ಬರೆಯೋದಾಗಿರ್ಬೋದು ಅಥವಾ ಓದೋದಾಗಿರ್ಬೋದು ವೆರಿ ಈಸಿ ಅಂತ ಅನಿಸುತ್ತೆ. ಆದರೆ ಕೆಲವು ಸೈಂಟಿಸ್ಟ್ಗಳು ತಮ್ಮದು ಲೈಫ್ ಇರ್ಬೋದು, ತಮ್ಮದು ಅಂಗಾಂಗಗಳನ್ನ ಏನು ಮಾಡ್ಕೊಂಡಿರ್ತಾರೆ, ತಮ್ಮ ಕೆಮಿಸ್ಟ್ರಿಗೋಸ್ಕರ ಅವ್ರು ಏನು ಮಾಡಿರ್ತಾರೆ, ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಅಂಥದ್ರಲ್ಲಿ ಇವನು ಒಬ್ಬ. ಸೊ ನೆಕ್ಸ್ಟು ಅವ್ನಿಗೆ ಏನಾಗುತ್ತೆ ಅಂತಂದರೆ, ಇದೇ ಥರ ಆದಾಗ ಅವನು ಇದೇ ಆರ್ಸೆನಿಕ್ ಮೇಲೆ ವರ್ಕ್ ಮಾಡ್ತಾ ಇದ್ದಾಗ ಆರ್ಸೆನಿಕ್ ಪಾಯ್ಸನಿಂಗ್ ಅವನೇ ಆಗಿಬಿಡುತ್ತೆ. ಅದಾದಮೇಲೆ ಅವನೇನು ಮಾಡ್ತಾನೆ, ಐರನ್ ಆಕ್ಸೈಡ್ ಹೈಡ್ರೇಟ್ನ ಆ್ಯಂಟಿಡಾಟಾಗಿ ಯೂಸ್ ಮಾಡಿಕೊಂಡು ತನ್ನಕ್ಕೆ ತಾನೇ ಸಾವಿಂದ ಅವನೇನು ಮಾಡ್ತಾನೆ, ಅದನ್ನು ತಾನೇ ಪಾರ್ ಮಾಡ್ಕೊಳ್ತಾನೆ. ತಂದೆ ಓನ್ ಇನ್ವೆನ್ಷನಿಂದ ಅವನು ಅದನ್ನು ಮಾಡ್ತಾ ಹೋಗ್ತಾನೆ. ಅದು ಫಸ್ಟ್ ಒನ್. ಸೆಕೆಂಡ್ ಒನ್ ಏನು ಮಾಡ್ತಾನೆ, ಇನ್ವೆನ್ಷನ್ ಆಫ್ ಬುಲ್ಸನ್ ಸೆಲ್ ಅಂತ ಹೇಳ್ತಾರೆ, ಅಥವಾ ಬುಲ್ಸನ್ ಬ್ಯಾಟ್ರಿ ಅಂತ ಕರೀತಾರೆ. ಈ ಇನ್ವೆಂಟೆಡ್ ಜಿಂಕ್ ಕಾರ್ಬನ್ ಸೆಲ್, ಸೊ ವಿಚ್ ಇಸ್ ಅನ್ ಆಲ್ಟರ್ನೇಟಿವ್ ಟು ಗ್ರೋ ಸೆಲ್. ಗ್ರೋ ಸೆಲ್ ಅಂದರೆ ಏನಂದರೆ ಜಿಂಕ್ ಪ್ಲಾಟಿನಮ್ ಸೆಲ್ಗೆ ಅಥವಾ ಜಿಂಕ್ ಪ್ಲಾಟಿನಮ್ ಬ್ಯಾಟ್ರಿ ನಾವೇನಂತ ಕರಿತೀವಿ, ಗ್ರೋ ಸೆಲ್ ಅಂತ ಹೇಳ್ತಾರೆ. ಅದನ್ನು ಯೂಸ್ ಮಾಡ್ತಿರ್ತಾರೆ ಪವರ್ ಟೆಲಿಗ್ರಾಫ್ ಲೈನ್ಸ್ ಹಾಕೋದಕ್ಕೆ. ಇವ್ರೇನು ಮಾಡ್ತಾನೆ, ಈ ರೀಪ್ಲೇಸ್ಡ್ ಪ್ಲಾಟಿನಮ್ ಬೈ ದಿ ಕಾರ್ಬನ್. ಸೊ ಹಂಗಾದಾಗ ಏನಾಯಿತು ಅಂದರೆ ದಟ್ ಡ್ರಮ್ಯಾಟಿಕಲಿ ಚೇಂಜ್ಡ್ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರೋಕೆಮಿಸ್ಟ್ರಿ. ಹಾಗಾಗಿ ಏನಾಗುತ್ತೆ ಅಂದರೆ, ಬಿಕಾಸ್ ಪ್ಲಾಟಿನಮ್ ವಾಸ್ ವೆರಿ ಎಕ್ಸ್ಪೆನ್ಸಿವ್, ಹಾಗಾಗಿ ಏನಾಗ್ತಾ ಇರುತ್ತೆ, ಪ್ಲಾಟಿನಮ್ ಎಲ್ಲರೂ ಯೂಸ್ ಮಾಡೋಕ್ಕೆ ಆಗ್ತಾ ಇರಲ್ಲ, ಇಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಆ ಥರ ಇನ್ವೆನ್ಷನ್ ಮಾಡೋರು, ಆ ಥರ ಡಿಸ್ಕವರಿ ಮಾಡೋದು ಅಂಥ ಸೈಂಟಿಸ್ಟ್ ಯಾರಾದರೂ ಇದ್ದರೆ, ಬಿಕಾಸ್ ಆಫ್ ದಿ ಕಾಸ್ಟ್ ಫ್ಯಾಕ್ಟರ್ ಏನು ಮಾಡ್ತಾ ಇದ್ರು, ಯಾರೂ ಅದ್ರ ಬಗ್ಗೆ ವರ್ಕ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸಿನ್ಸ್ ಈ ರೀಪ್ಲೇಸ್ ದಟ್ ಬೈ ದಿ ಕಾರ್ಬನ್ ಸೆಲ್ ವಿಚ್ ವಾಸ್ ವೆರಿ ಚೀಪ್, ಸೊ ಎವ್ರಿ ಒನ್ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಟುವರ್ಡ್ಸ್ ದಿ ಎಲೆಕ್ಟ್ರೋಕೆಮಿಸ್ಟ್ರಿ. ಸೊ ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಆಫ್ ದಿ ಎಲೆಕ್ಟ್ರೋಕೆಮಿಸ್ಟ್ರಿ. ಸೊ ಹಂಗಾಗಿ ತುಂಬ ಜನ ಏನು ಮಾಡ್ತಾರೆ, ಎಲೆಕ್ಟ್ರೋಕೆಮಿಸ್ಟ್ರಿ ಬಗ್ಗೆ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮೊದಲನೇ ಇನ್ವೆನ್ಷನ್ ಏನು ಅಂತ ಅಂದರೆ ಆ್ಯಂಟಿಡಾಟ್ ಮಾಡ್ತಾನೆ. ಎರಡನೇದು ಏನೇನು ಮಾಡ್ತಾನೆ, ಬುಲ್ಸನ್ ಸೆಲ್ನ ಅವನೇನು ಮಾಡ್ತಾನೆ, ಇನ್ವೆಂಟ್ ಮಾಡ್ತಾನೆ. ಸೊ ಅದೇನು ಮಾಡ್ತು, ಎಂಟೈರ್ ಫಿಸಿಕಲ್ ಕೆಮಿಸ್ಟ್ರಿನೇ ಅದರದೇ ದಿಕ್ಕನ್ನೇ ಏನು ಮಾಡ್ತದ್ದು ಚೇಂಜ್ ಮಾಡ್ತಾ ಹೋಯಿತು. ಥರ್ಡ್ ಒನ್ ಏನು ಮಾಡ್ತಾನೆ, ಗ್ಯಾಸ್ ಅನಾಲಿಸಿಸ್ ಆ್ಯಂಡ್ ಬಿಗ್ ವಿನ್ಸ್ ಫಾರ್ ಸ್ಟೀಲ್ ಮೇಕಿಂಗ್. ಬುಲ್ಸನ್ ಡೆವಲಪ್ಡ್, ಯಾಕೆಂದರೆ ಅವನು ತುಂಬ ಸಣ್ಣ ವಯಸ್ಸಲ್ಲೇ ಮುಗಿಸ್ಕೊಳ್ತಾನೆ. ಅಟ್ ದ ಏಜ್ ಆಫ್ 19
ಅವನೇನು ಮಾಡ್ತಾನೆ, ಎಲ್ಲ ಕೆಲಸ ಮಾಡ್ತಾನೆ. ಆದರೆ ಯೂನಿವರ್ಸಿಟಿಲಿ 22 ಇಯರ್ಸ್ ಆಗಿ ಸೇರ್ಕೊಂಡಾಗ ಆ ಮಧ್ಯ ಗ್ಯಾಪಲ್ಲಿ ಇರ್ತಾರೆ, 19 ಇಂದ 22 ಇಯರ್ಸ್ ತನಕ ಅವನಿಗೆ ದುಡ್ಡು ಎಲ್ಲೂ ಬರ್ತಾ ಇರಲ್ಲ. ಈ ವಾಸ್ ವರ್ಕಿಂಗ್, ಇ ವಾಸ್ ಡೂಯಿಂಗ್ ಆಲ್ ದಿ ವರ್ಕ್, ಎಲ್ಲ ಮಾಡ್ತಿರ್ತಾನೆ. ಫೈನಾನ್ಷಿಯಲಿ ಅವನು ಇಂಡಿಪೆಂಡೆಂಟ್ ಆಗಿರೋದಿಲ್ಲ. ಸೊ ಇಂಡಿಪೆಂಡೆಂಟ್ ಆಗಬೇಕು ಅಂತ ಏನು ಮಾಡ್ತಿರ್ತಾನೆ, ಎಲ್ಲೂ ದುಡ್ಡು ಕೊಡ್ತಿರಲ್ಲ. ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡ್ತಿರ್ತಾನೆ, ರೂಲ್ ಇರುತ್ತೆ ಅವನಿಗೆ ಅಟ್ ಏಜ್ ಟಿಲ್ ದ ಏಜ್ ಆಫ್ 23 ಅವನಿಗೆ ಸ್ಯಾಲ್ರಿ ಬರಲ್ಲ ಅಂತಿರುತ್ತೆ. ಹಂಗಾಗಿ ಅವ್ನು ವರ್ಕ್ ಮಾಡಲೇಬೇಕಾಗಿರುತ್ತೆ. ಹಂಗಾಗಿ ಅವನೇನು ಮಾಡ್ತಾನೆ ಅಂದರೆ ಸ್ಟೀಲ್ ಕಂಪ್ನಿಗಳಿಗೆ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಟು ಗೆಟ್ ಮನಿ. ಸೊ ಆವಾಗ ಅವನಿಗೇನು ಗೊತ್ತಾಯಿತು ಅಂದರೆ, ಗ್ಯಾಸಸ್ನ ಅನಾಲಿಸಿಸ್ ಮಾಡ್ತಾ ಇದ್ದಾಗ ಅವ್ರಿಗೇನಾಯಿತು ಅಂದರೆ, ಕಂಬರ್ಷನ್ ಆಫ್ ದಿ ಚಾರ್ಕೋಲ್ ಮಾಡ್ತಿರ್ತಾರಲ್ಲ ಸ್ಟೀಲ್ ಇಂಡಸ್ಟ್ರಿನಲ್ಲಿ ಅದು ಕಂಪ್ಲೀಟ್ಲಿ ಆಗ್ತಾ ಇಲ್ಲ, ಇನ್ಕಂಪ್ಲೀಟ್ ಕಂಬರ್ಷನ್ ಆಗ್ತಾ ಇದೆ, ಕಾರ್ಬನ್ ಮಾನಾಕ್ಸೈಡ್ ಡೆವಲಪ್ ಆಗ್ತಾ ಇದೆ. ಸೊ ಅದು ಕಾರ್ಬನ್ ಮಾನಾಕ್ಸೈಡ್ ಆಗಿದ್ರೆ ಡೈರೆಕ್ಟಾಗಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆದರೆ ನನಗೆ ಬೇಕಾದಷ್ಟು ಎನರ್ಜಿನ ಇಂಪ್ರೂವ್ ಮಾಡ್ಕೋಬೋದು, ಎಫಿಷಿಯನ್ಸಿ ಏನು ಮಾಡ್ಕೋಬೋದು, ನಾನು ಇಂಪ್ರೂವ್ ಮಾಡ್ಕೋಬೋದು, ನಂದು ಎನರ್ಜಿ ಸೇವಿಂಗ್ ಆಗ್ಬೋದು ಅಂತ ಅವನು ಕಂಡಿಡ್ತಾನೆ. ಈ ಎಸ್ಟಿಮೇಟೆಡ್ ಜರ್ಮನ್ ಫರ್ನೆಸಸ್ ವರ್ ವೇಸ್ಟಿಂಗ್ 50% ಆಫ್ ದಿ ಎನರ್ಜಿ ಆ್ಯಂಡ್ ಬ್ರಿಟಿಷ್ ಫರ್ನೆಸಸ್ ವೇಸ್ಟಿಂಗ್ ಅರೌಂಡ್ 80%. ಸೊ ಅವನಿಗೆ ಅಲ್ಲೇ ಏನಾಗುತ್ತೆ, ಗ್ಯಾಸ್ ಯಾವ ಥರ ವರ್ಕ್ ಮಾಡುತ್ತೆ, ಸೊ ಎನರ್ಜಿ ಹೇಗಾಗತ್ತೆ, ಕಂಬರ್ಷನ್ ಏನಾಗುತ್ತೆ, ಕಂಪ್ಲೀಟ್ ಕಂಬರ್ಷನ್ ಆದರೆ ಎಷ್ಟು ಎನರ್ಜಿ ಲಿಬ್ರೇಟ್ ಆಗುತ್ತೆ, ಇನ್ಕಂಪ್ಲೀಟ್ ಕಂಬರ್ಷನ್ ಆದರೆ ಏನಾಗುತ್ತೆ, ಅದ್ರ ಬಗ್ಗೆ ಅವನಿಗೆ ಐಡಿಯಾ ಬರುತ್ತೆ. ಅವನು ಯಾಕಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾನೆ ಅಂತಂದರೆ, ದುಡ್ಡಿಲ್ಲ ಅಂತ ಆ ಇಂಟೆನ್ಷನ್ಗೆ ಹೋಗ್ತಾನೆ. ಬಟ್ ಅಲ್ಲೂ ಏನು ಮಾಡ್ತಾನೆ, ಇದನ್ನು ಅವನು ಮಾಡಿ ಅವ್ರಿಗೆ ಹೊಸದಾಗಿರುವಂಥದ್ದು ಎಫಿಷಿಯನ್ಸಿ, ಬಿಕಾಸ್ ಅವನು ಹೇಳಿದಾಗ ಫಿಸಿಕಲ್ ಟೆಕ್ನಿಕಲ್ ಅಥವಾ ಮೆಕ್ಯಾನಿಕಲ್ ಫಿಸಿಕಲ್ ನಾಲೆಡ್ಜ್ ಏನಿದೆಯಲ್ಲ ಅದು ಚೆನ್ನಾಗಿರುತ್ತೆ. ಸೊ ಅವನೇನು ಮಾಡ್ತಾನೆ, ಆ ಫರ್ನೆಸಸ್ ಇರುತ್ತಲ್ಲ ಅದನ್ನೆಲ್ಲ ಏನು ಮಾಡ್ತಾನೆ, ಬೇಕಾದಂಗೆ ಅವನು ಚೇಂಜ್ ಮಾಡಿಬಿಟ್ಟು ಆ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ತಾನೆ. ಅದಲ್ಲದೆ ಈ ಮೇಡ್ ಎ ಕಾಂಟ್ರಿಬ್ಯೂಷನ್ ಟು ಜಿಯೋ ಕೆಮಿಸ್ಟ್ರಿ ಆಲ್ಸೋ. ನಾನು ಮುಂಚೆನೇ ಹೇಳಿದಂಗೆ ಆ ಚಿಲುಮೆಗಳೇನಿರುತ್ತಲ್ಲ, ಗೀಸರ್ಸ್ ಹೇಗಿರ್ತಾರೆ, ಅದು ಹೆಂಗೆ ವರ್ಕ್ ಮಾಡುತ್ತೆ ಅಂತ ಈ ವಾಂಟೆಡ್ ಟು ಚೆಕ್. ಎಷ್ಟು ಬ್ರೇವ್ ಆಗಿರುತ್ತೆ ಅಂದರೆ, ಟೆಂಪ್ರೇಚರ್ ವಿಚ್ ಇಸ್ 100 ಡಿಗ್ರಿ ಸೆಂಟಿಗ್ರೇಡ್. ಬೇರೆಯವರಾದರೆ ನಾನು ಅಷ್ಟೆಲ್ಲ ಓದಿದ್ದೀನಿ, ನಾನು ಇಂಟೆಲಿಜೆಂಟ್ ಇದೆ, ನನಗೆ ಇದು PhD ಇದೆ, ನಾನು ಎಲ್ಲೋ ಯೂನಿವರ್ಸಿಟಿಲಿ ಕೆಲಸ ಮಾಡ್ತಾ ಇದ್ದೀನಿ, ಇಂಥ ಸಣ್ಣ ಕೆಲಸ ನಾನು ಮಾಡೋದು ಬೇಕಾಗಿಲ್ಲ ಅಂತ ಅನ್ಬೋದಾಗಿತ್ತು. ಆದರೆ ಅವನು ಆ ಥರ ಮಾಡಿದ್ರೆ ಏನು ಮಾಡ್ತಾನೆ ಅಂದರೆ, ವೆರಿ ಬ್ರೇವ್ ಆಗಿ ಏನು ಮಾಡ್ತಿರ್ತಾನೆ, ಆ ಗೀಸರ್ಸ್ ಎಲ್ಲಿರುತ್ತಲ್ಲ ಅಲ್ಲಿ ಕೆಳಗಡೆ ಡೆಪ್ತ್ಗಳಿಗೆ ಡೆಪ್ತ್ಗೆ ಹೋಗಿ ಅಲ್ಲಿ ಏನು ಆಗ್ತಾ ಇದೆ ಅಂತ ಅವನೇನು ಮಾಡ್ತಾನೆ, ಚೆಕ್ ಮಾಡ್ತಿರ್ತಾನೆ. ಯಾಕೆ ಅದು ಚುಮ್ಮುತ್ತೆ, ಯಾಕೆ ಮೇಲ್ಗಡೆ ಬರುತ್ತೆ, ಯಾಕೆ ಅದು ಬಿಸಿಯಾಗಿರುತ್ತೆ, ಯು ವಾಂಟೆಡ್ ಟು ಚೆಕ್ ದಟ್. ಆ್ಯಕ್ಚುಲಿ ಅದು ಏನು ಬರುತ್ತಲ್ಲ, 100 ಡಿಗ್ರಿಗಿನ ಜಾಸ್ತಿ ಆಗಿರುತ್ತೆ ಅಲ್ಲಿ. ಈ ಅವನಿಗೆ ಏನು ಗೊತ್ತಾಯಿತು ಅಂದರೆ, ದ ಲಿಕ್ವಿಡ್ ಕೆಪ್ಟ್ ಅಟ್ ಹೈ ಪ್ರೆಷರ್ ಬಿಲೋ ದಿ ಗ್ರೌಂಡ್, ವೆನ್ ವಾಟರ್ ರೈಸಸ್ ಫ್ರಮ್ ದಿ ಬಿಲೋ ದ ಪ್ರೆಷರ್ ಫಾಲ್ಸ್, ಹಂಗಾಗಿ ವಾಟರ್ ಬಾಯ್ಲ್ಸ್ ಎಕ್ಸ್ಪ್ಲೋಸಿವ್ಲಿ ಟು ಫಾರ್ಮ್ ಗೀಸರ್ಸ್ ಅಂತ ಅವನು ಐಡೆಂಟಿಫೈ ಮಾಡ್ತಾನೆ. ಸೊ ಅವನಿಗೆ ಫಿಸಿಕಲ್ ಕೆಮಿಸ್ಟ್ರಿ ಮೆಕ್ಯಾನಿಕಲ್ ನಾಲೆಡ್ಜ್ ಇರ್ಬೋದು, ಫಿಸಿಕಲ್ ಕೆಮಿಸ್ಟ್ರಿ ನಾಲೆಡ್ಜ್ ಇರ್ಬೋದು, ಅದನ್ನೆಲ್ಲ ಏನು ಮಾಡ್ತಿರ್ತಾನೆ ಅವನು ಅನಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾನೆ, ತಂದೇ ಆದಂಥ ಆಪರೇಟರ್ಸ್ಗಳನ್ನ ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ, ಸೈಂಟಿಫಿಕ್ ಆಪರೇಟರ್ಸ್ನ ಡಿಸೈನ್ ಮಾಡೋಕ್ಕೆ ಅವನು ಪ್ರಯತ್ನ ಪಡ್ತಿರ್ತಾನೆ. ಸೊ ಹಾಗಾಗಿ ಅವನು ಜಿಯೋ ಕೆಮಿಸ್ಟ್ರಿಗೂ ಒಂದು ಕಾಂಟ್ರಿಬ್ಯೂನು ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಕಾಂಟ್ರಿಬ್ಯೂಷನ್ ಟು ದಿ ಕೆಮಿಸ್ಟ್ರಿ ಅವನು ಏನು ಕೊಟ್ಟಿದ್ದಾನೆ ಅಂದರೆ, ಬನ್ಸನ್ ಬರ್ನರ್, ಸೊ ಹಾರ್ಟ್ ಆಫ್ ಈಟಿಂಗ್ ಥಿಂಗ್ಸ್ ಇನ್ ಕೆಮಿಸ್ಟ್ರಿ. ಸೊ ಅಲ್ಲಿ ನೀವು ಹೆಂಗೆ ಯಾವುದೇ ಒಂದು ಸಬ್ಸ್ಟೆನ್ಸ್ನ ಏನೇ ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡಬೇಕು ಥ್ರೂ ಈಟಿಂಗ್ ಅಂತಂದರೆ, ನಮಗೆ ಬನ್ಸನ್ ಬರ್ನರ್ ಬೇಕೇ ಬೇಕು. ಈಚ್ ಆ್ಯಂಡ್ ಎವ್ರಿಬಡಿ ಇನ್ ದಿ ಕೆಮಿಸ್ಟ್ರಿ ಲ್ಯಾಬ್ ಥ್ರೂ ಔಟ್ ದಿ ವರ್ಲ್ಡ್ ಎವ್ರಿಬಡಿ ಯೂಸಸ್ ದಟ್. ಇಟ್ಸ್ ಅ ಮೋಸ್ಟ್ ಕಾಮನ್ ಲ್ಯಾಬೊರೇಟರಿ ಎಕ್ವಿಪ್ಮೆಂಟ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್. ಇಟ್ ಆಸ್ ಎ ಹೈ ಇಂಟೆನ್ಸಿಟಿ ನಾನ್ ಲ್ಯುಮಿನಸ್ ಫ್ಲೇಮ್ ದಟ್ ಡಸ್ ನಾಟ್ ಇಂಟರ್ಫಿಯರ್ ವಿತ್ ಅ ಕಲರ್ ಫ್ಲೇಮ್ ಎಮಿಟೆಡ್ ಬೈ ದಿ ಕೆಮಿಕಲ್ಸ್ ಬೀಯಿಂಗ್ ಟೆಸ್ಟೆಡ್. ಸೊ ಅದು ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಅವನು ಮಾಡ್ತಾನೆ. ಸೊ ಈ ಬರ್ನರ್ನ ನಾವು ಪ್ರತಿಯೊಬ್ಬರು ಯೂಸ್ ಮಾಡ್ತೀವಿ, ಆದರೆ ಅದರಿಂದ ಇರುವಂಥ ಎಫರ್ಟ್ಸ್ ಏನಿದೆ ಅದ್ರ ಬಗ್ಗೆ ನಾವು ಏನು ಮಾಡ್ಕೊಳ್ಳೋ ತಿಳ್ಕೊಳಕ್ಕೆ ಹೋಗಲ್ಲ, ಅಥವಾ ಆ ಪರ್ಸನ್ ಯಾರು ಅದನ್ನು ಡಿಸೈನ್ ಮಾಡಿದಾನಲ್ಲ ಅವನಿಗೆ ಇಂಪಾರ್ಟೆನ್ಸ್ ಕೊಡೋದಕ್ಕೆ ನಾವು ಹೋಗೋದಿಲ್ಲ. ಹೀ ಕ್ರಿಯೇಟೆಡ್ ದಟ್ ಇನ್ 1855 ಕ್ರಿಯೇಟ್ ಮಾಡ್ತಾನೆ. ಅವನೇನು ಮಾಡ್ತಿರ್ತಾನೆ ಅಂದರೆ, ಕೆಮಿಕಲ್ ಸಬ್ಸ್ಟೆನ್ಸಸ್ನ ಐಸೋಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆವಾಗ ಅವನಿಗೆ ಈ ಥರ ಡಿಸೈನ್ ಮಾಡ್ಬೋದು, ಐಸೋಲೇಟ್ ಮಾಡೋದಕ್ಕೆ ನನಗೆ ಬೇಕೇ ಬೇಕು. ಯಾಕೆ ಅಂದರೆ ಈ ಸಬ್ಸ್ಟೆನ್ಸಸ್ ಏನಿರುತ್ತಲ್ಲ, ಓರಿಂದ ಅವನೇನು ಮಾಡಬೇಕಾಗತ್ತೆ, ಐಸೋಲೇಟ್ ಮಾಡಬೇಕಾಗತ್ತೆ. ಸೊ ಮೆಟಲ್ಸ್ನ ಓರಿಂದ ಐಸೋಲೇಟ್ ಮಾಡ್ತಾ ಇರ್ತಾನೆ, ಹಾಗಾಗಿ ಅವನಿಗೆ ಅದು ಬೇಕಾಗಿರುತ್ತೆ. ಸೊ ಅದು ಮಾಡೋಕ್ಕೆ ಹಾರ್ಟು ಸ್ಟಡಿ ಆಗಿರೋವಂಥದ್ದು, ಸ್ಮೋಕ್ಲೆಸ್ ಫೇಮ್ ಇರುವಂಥ ಬರ್ನರ್ಸ್ ಬೇಕಾಗಿರುತ್ತೆ. ಹಂಗಾಗಿ ಅವನೇನು ಮಾಡ್ತಾನೆ, ಇದನ್ನು ಡಿಸೈನ್ ಮಾಡ್ತಾನೆ. ಎಗೇನ್ ನನಗೆ ಕಲರು ಮತ್ತು ಟೆಂಪ್ರೇಚರು ನನಗೆ ಬೇಕಾದಂಗೆ ಆ ನೀಡಲ್ ವಾಲ್ವ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡಿಕೊಂಡು ಜಾಸ್ತಿ ಮಾಡಿಕೊಂಡು ನನಗೆ ಎಷ್ಟು ಬೇಕಾದ್ರೂ ಫ್ಲೇಮ್ ಮಾಡ್ಕೋಬೋದು, ಎಷ್ಟು ಬೇಕಾದ್ರೂ ಟೆಂಪ್ರೇಚರ್ನ ರೈಸ್ ಮಾಡ್ಕೋಬೋದು, ಕಲರ್ ಯಾವ ಬೇಕೋ ಆ ಥರ ಕಲರ್ನ ನಾನು ಚೇಂಜ್ ಮಾಡ್ಕೋಬೋದು. ಈ ವಾಸ್ ಅ ಫಸ್ಟ್ ಪರ್ಸನ್ ಟು ಯೂಸ್ ದಿಸ್ ಟೆಕ್ನಿಕ್. ಈ ಲಾರ್ಜ್ ಸ್ಕೇಲಲ್ಲಿ ಏನು ಮಾಡ್ತಾನೆ, ಪ್ಯೂರ್ ಮೆಗ್ನೀಷಿಯಂ ಮೆಟಲ್ನ ಐಸೋಲೇಟ್ ಮಾಡ್ತಾನೆ ಯೂಸಿಂಗ್ ಕಾರ್ಬನ್
ಸೆಲ್ ಇದೆಯಲ್ಲ ಬುಲ್ಸನ್ ಬ್ಯಾಟ್ರಿಯಿಂದ ಅದನ್ನೇನು ಮಾಡ್ತಾನೆ ಅವನು ಸಪ್ರೇಟ್ ಮಾಡ್ತಾನೆ. ಸೊ ಹಂಗಾಗಿ ಅವನು ಈ ಫ್ಲೇಮ್ನ ಅಲ್ಲಿ ಏನು ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಇದರಲ್ಲಿ ಏನೇನಿರುತ್ತೆ ಬುಲ್ಸನ್ ಬರ್ನರಲ್ಲಿ ಏನೇನಿರುತ್ತೆ, ಸೊ ದೀಸ್ ಆರ್ ದಿ ಪಾರ್ಟ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್. ಎವ್ರಿ ಡೇ ನಾವು ನೋಡ್ತಾ ಇರ್ತೀವಿ, ಆದರೆ ಅದು ಹೇಗಿದೆ ಅಂತ ನಾವು ಲ್ಯಾಬಲ್ಲಿ ಲಕ್ಷ್ಯ ಕೊಟ್ಟು ಅದನ್ನು ನೋಡೋದೇ ಇಲ್ಲ. ಮೊದಲನೇದು ಎ ಇರುತ್ತೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಎ ಇರುತ್ತೆ ಬ್ಯಾರಲ್ ಅಂತ ಕರೀತಾರೆ, ಬಿಗೆ ಕಾಲರ್ ಅಂತ ಕರೀತಾರೆ, ಸಿಗೆ ಏರ್ ಹೋಲ್ ಅಂತಾರೆ, ಡಿ ಅಂದರೆ ಗ್ಯಾಸ್ ಇನ್ಲೆಟ್. ಗ್ಯಾಸ್ ಮೇ ಬಿ ನ್ಯಾಚುರಲ್ ಗ್ಯಾಸ್ ಇರ್ಬೋದು, ಮೀಥೇನ್ ಇರ್ಬೋದು. ಜನರಲಿ ನಾವೆಲ್ಲರೂ ಎಲ್ ಪಿ ಜಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇ ಏನಿದೆಯಲ್ಲ ಅದು ಗ್ಯಾಸ್ ವಾಲ್ವ್ ಇದೆ, ಎಫ್ ಇದೆಯಲ್ಲ ಅದು ಸ್ಟ್ಯಾಂಡ್, ಯೂಶ್ವಲಿ ಐರನ್ ಸ್ಟ್ಯಾಂಡ್ ಇರುತ್ತೆ. ಯಾಕೆಂದರೆ ಅದು ಭಾರನ ತಡ್ಕೋಬೇಕಲ್ಲ, ಕಾಲರ್ ಏನು ಇರುತ್ತಲ್ಲ ಉದ್ದಕ್ಕಿರುತ್ತೆ ಕಾಲರ್ ಅಂದರೆ ಅದನ್ನು ಅವನು ಅದು ಭಾರ ತಡೆಯುವಂಥದ್ದು ಬೇಕು, ಹಾಗಾಗಿ ನಾವು ಮೆಟಲ್ ಇರುತ್ತೆ. ದಿಸ್ ಇಸ್ ದ ಸಿಸ್ಟಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಬುಸನ್ ಬರ್ನ್. ಸೊ ಹಾಗಾಗಿ ಇದು ಹೇಗೇಗೆ ಏನೇನು ಯಾವ್ಯಾವ ಪಾರ್ಟು ಏನೇನು ಥರ ಕೆಲಸ ಮಾಡುತ್ತೆ. ಮೊದಲನೇದೇನಿದೆಯಲ್ಲ ನಮ್ಮದು ಬ್ಯಾರಲ್ ಇದೆ. ಬ್ಯಾರಲ್ ಏನಿದೆಯಲ್ಲ ಉದ್ದಕ್ಕೆ ಟ್ಯೂಬ್ ಥರ ಇರುತ್ತಲ್ಲ ಅದಕ್ಕೆ ಬ್ಯಾರಲ್ ಅಂತ ಕರಿತೀವಿ. ಅಲ್ಲಿ ಏನಾಗುತ್ತೆ ಅಂದರೆ ನಮ್ಮದು ಫ್ಯೂಯಲ್ ಏನಿದೆಯಲ್ಲ ಅದು ಅದೇನಾಗುತ್ತೆ ಅಂದರೆ ಅಲ್ಲಿಗೆ ಹೈಟ್ಗೆ ಹೋಗುತ್ತದ್ದು, ಮೇಲ್ಗಡೆಗೆ ರೈಸ್ ಆಗುತ್ತೆ. ಸೊ ರೈಸ್ ಆದಾಗ ನನಗೇನಾಗುತ್ತೆ ಫ್ಲೇಮು ಹತ್ಕೊಂಡು ಉರಿಯೋದಕ್ಕೆ ಟ್ರೈ ಮಾಡುತ್ತೆ. ಆ ಥರ ಗ್ಯಾಸ್ ಇನ್ಲೆಟ್ ಇದೆ. ಗ್ಯಾಸ್ ಇನ್ಲೆಟಲ್ಲಿ ಏನು ಮಾಡ್ತೀವಿ, ಗ್ಯಾಸ್ ಫ್ಯೂಯಲ್ ಏನಿರುತ್ತಲ್ಲ ಬರ್ನರ್ಗೆ ಅದನ್ನು ಅಲೋ ಮಾಡ್ತೀವಿ. ಅದೇ ಥರ ಏರ್ ಹೋಲ್ ಅಂತ ಇದೆ, ಅಲ್ಲೇನಾಗಿರುತ್ತೆ ಅಂದರೆ ಒಂದು ಹೋಲ್ ಇರುತ್ತೆ, ಆ ಹೋಲಿಂದ ಏನು ಮಾಡ್ತೀನಿ ನಾನು ಅಂದರೆ ಏರ್ನ ಅಲೋ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಕಾಲರ್ ಏನು ಮಾಡುತ್ತೆ ಅಂತಂದರೆ ಅಲೋಸ್ ದಿ ಫ್ಲೋ ಆಫ್ ದಿ ಏರ್ ಇನ್ ಟು ದಿ ಬರ್ನ್. ದ ಬ್ಲೂ ರೋರಿಂಗ್ ಫ್ಲೇಮ್ ಈಸ್ ಪ್ರೊಡ್ಯೂಸ್ ವೆನ್ ಇಟ್ ಈಸ್ ಓಪನ್, ಸೇಫ್ಟಿ ಫ್ಲೇಮ್ ವೆನ್ ಇಟ್ ಈಸ್ ಕ್ಲೋಸ್ಡ್. ಸೊ ನನಗೇನಾಗ್ತಾ ಇದೆ, ಒಂದು ಕಡೆಯಿಂದ ಗ್ಯಾಸ್ ಇನ್ಲೆಟ್ನ ಹಾಕ್ತಾ ಇದ್ದೀನಿ, ಆ ಇನ್ನೊಂದು ಕಡೆಗೆ ಏನು ಮಾಡಿದ್ದೀನಿ ಒಂದು ಹೋಲ್ ಮಾಡಿದ್ದೀನಿ, ಹೋಲಿಂದ ಏನು ಮಾಡ್ತಾ ಇದ್ದೀನಿ ನಾನು ಏರ್ನ ಫಾಲೋ ಮಾಡ್ತಾ ಇದ್ದೀನಿ. ಸೊ ನನಗೇನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಏರ್ನ ನಾನು ಕ್ಲೋಸ್ ಮಾಡಿಬಿಟ್ಟೆ, ಬರೀ ನಂದು ಗ್ಯಾಸ್ ಫ್ಯೂಯಲ್ ಏನಿದೆಯಲ್ಲ ಅದನ್ನು ಹೀಟ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಆವಾಗ ನನಗೆ ಬರುವಂಥ ಫ್ಲೇಮ್ಗೆ ನಾನೇನಂತ ಕರಿತೀನಿ, ಸೇಫ್ಟಿ ಫ್ಲೇಮ್ ಅಂತ ಕರಿತೀನಿ. ಮುಂಚೆ ಅದು ಇನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಚಿತ್ರ ತೋರಿಸ್ತೀನಿ ಹೇಗಾಗತ್ತೆ ಅಂತ. ನೆಕ್ಸ್ಟ್ ಅದಕ್ಕೆ ನನಗೇನಾಗುತ್ತೆ ಸಫಿಷಿಯಂಟ್ ಕ್ವಾಂಟಿಟಿ ಆಫ್ ಏರ್ನ ಅಲೋ ಮಾಡಿದಾಗ, ಏರ್ ಮತ್ತು ಗ್ಯಾಸು ಎರಡೂ ಕಂಬೈನ್ ಆದಾಗ ಉರಿಯೋಕ್ಕೆ ಶುರು ಆಗುತ್ತಲ್ಲ ಆವಾಗ ನನಗೆ ಏನು ಫ್ಲೇಮ್ ಬರುತ್ತಲ್ಲ ಅದಕ್ಕೆ ರೋರಿಂಗ್ ಫ್ಲೇಮ್ ಅಂತ ಕರಿತೀನಿ. ಸೊ ಆ ಫ್ಲೇಮಲ್ಲಿ ಏನಾಗುತ್ತೆ ಅಂದರೆ ಆರೆಂಜ್ ಎಲ್ಲೋ ಫ್ಲೇಮ್ ಬರುತ್ತಲ್ಲ ಅದು ಸೂಟಿ ಪಾರ್ಟಿಕಲ್ಸ್ ಇರುತ್ತೆ. ಅವಾಗ ಏನಾಗುತ್ತೆ, ಓನ್ಲಿ ಗ್ಯಾಸ್ ಇನ್ಲೆಟ್ಟು ಅಥವಾ ಕ್ಲೋಸ್ ಮಾಡಿದ್ದು ಏರ್ ಹೋಲ್ನ ಕ್ಲೋಸ್ ಮಾಡಿ ಬರೀ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಫ್ಯೂಯಲ್ನ ಹೀಟ್ ಮಾಡ್ತೀನಿ ಅಂದಾಗ ನನಗೆ ಬರುವಂಥ ಫ್ಲೇಮ್ಗೆ ಏನಂತ ಕರಿತೀನಿ, ಎಲ್ಲೋ ಆರೆಂಜ್ ಫ್ಲೇಮ್. ಅದು ಸೂಟಿ ಪಾರ್ಟಿಕಲ್ಸ್ ಕೊಡುತ್ತೆ, ಬಿಕಾಸ್ ನನ್ನ ಕಾಂಪೌಂಡಲ್ಲಿ ಏನಾಗಿರುತ್ತೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರುತ್ತೆ. ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಕಂಬರ್ಷನ್ ಆದಾಗ ಕಾರ್ಬನ್ ಮಾನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ, ಹಾಗಾಗಿ ಅಲ್ಲಿ ಏನಾಗುತ್ತೆ ನಿಮಗೆ ಸೂಟಿ ಫ್ಲೇಮು ಬರ್ತಾ ಹೋಗುತ್ತೆ. ದೇರ್ ಆರ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲೇಮ್ಸ್ ಅಂತ ಹೇಳ್ತಾರೆ. ಒಂದೊಂದಕ್ಕೆ ಸೇಫ್ಟಿ ಫ್ಲೇಮ್, ಎರಡನೇದಕ್ಕೆ ನಾರ್ಮಲ್ ಫ್ಲೇಮ್, ಮೂರನೇದಕ್ಕೆ ರೋರಿಂಗ್ ಫ್ಲೇಮ್ ಅಂತ ಹೇಳ್ತಾರೆ. ನಾವು ಲ್ಯಾಬಲ್ಲಿ ಯೂಸ್ ಮಾಡುವಂಥದ್ದು ರೋರಿಂಗ್ ಫ್ಲೇಮ್ ಆಗಿರುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಆ ಏರು ಮತ್ತು ಫ್ಯೂಯಲ್ ಎರಡೂ ಪ್ರಾಪರ್ ಪ್ರಪೋರ್ಷನಲ್ಲಿ ಕಂಬೈನ್ ಆದಾಗ ಮಾತ್ರನೇ ನನಗೆ ಕರೆಕ್ಟಾಗಿರುವಂಥ ಫ್ಲೇಮು ಬರ್ತಾ ಹೋಗುತ್ತೆ. ಸೇಫ್ಟಿ ಫ್ಲೇಮಲ್ಲಿ ಏನು ಅಂತಂದರೆ ನಾನು ಏರ್ನ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿದ್ದೀನಿ, ಐ ಆಮ್ ಗೋಯಿಂಗ್ ಟು ಹೀಟ್ ಮೈ ಓನ್ಲಿ ಫ್ಯೂಯಲ್, ಆವಾಗ ನನಗೇನಾಗುತ್ತೆ ಅಂದರೆ ಈ ಥರ ಫ್ಲೇಮ್ ಆರೆಂಜ್ ಕಲರ್ ಇರುವಂಥ ಫ್ಲೇಮ್ ಬರುತ್ತೆ, ಅದರದ್ದು ಟೆಂಪ್ರೇಚರು ತುಂಬ ಕಡಿಮೆ ಇರುತ್ತೆ. ಎರಡನೇದು ಏನು ಮಾಡ್ತೀವಿ, ಸ್ವಲ್ಪ ಸ್ವಲ್ಪ ಏರ್ನ ಅಲೋ ಮಾಡಿದ್ದೀನಿ, ನಾಟ್ ಕಂಪ್ಲೀಟ್ಲಿ, ಸ್ವಲ್ಪ ಏರ್ನ ಅಲೋ ಮಾಡಿದ್ದೀನಿ ಮತ್ತು ಫ್ಯೂಯಲ್ ಎರಡೂ ಕಂಪೇರ್ ಮಾಡ್ತಾ ಇದ್ದೀನಿ, ಆವಾಗ ನನಗೆ ನಾರ್ಮಲ್ ಫ್ಲೇಮ್ ಬರುತ್ತೆ. ಅದು ನನಗೆ ಏನಾಗಿರುತ್ತೆ ಅಂದರೆ ರೆಡ್ ಕಲರ್ ಇರುತ್ತೆ, ಅದು ನನಗೆ ಸಫಿಷಿಯಂಟ್ ಟೆಂಪ್ರೇಚರ್ನ ಕೊಡೋದಿಲ್ಲ, ಇನ್ಕಂಪ್ಲೀಟ್ ಕಂಬರ್ಷನ್ ಆಗ್ತಾ ಇರುತ್ತೆ. ಕಂಪ್ಲೀಟ್ ಕಂಬರ್ಷನ್ ಆದಾಗ ಮಾತ್ರ ಮ್ಯಾಕ್ಸಿಮಮ್ ಹೀಟ್ ಇದಾಗುತ್ತೆ, ಲಿಬ್ರೇಟ್ ಆಗುತ್ತೆ. ಇನ್ಕಂಪ್ಲೀಟ್ ಕಂಬರ್ಷನ್ ಆದಾಗ ಸೂಟಿ ಫ್ಲೇಮ್ ಬರುತ್ತೆ, ಎನರ್ಜಿ ಲಿಬ್ರೇಟ್ ಆಗೋದು ಕಡಿಮೆ ಆಗುತ್ತೆ. ಥರ್ಡ್ ಒನ್ ಬರುತ್ತಲ್ಲ ಅದಕ್ಕೆ ರೋರಿಂಗ್ ಫ್ಲೇಮ್ ಅಂತ ಕರಿತೀವಿ, ಈ ಥರ ಬ್ಲೂ ಫ್ಲೇಮ್ ಇರುತ್ತೆ, ಅದನ್ನು ಯೂಸ್ ಮಾಡಬೇಕಾಗತ್ತೆ ನಾನು ಲ್ಯಾಬಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಪ್ರಪೋರ್ಷನ್ ನಾನು ಏರು ಮತ್ತು ಫ್ಯೂಯಲ್ನ ಎರಡೂ ಪ್ರಾಪರ್ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿದಾಗ ನನಗೆ ಬರ್ತಾ ಹೋಗುತ್ತೆ. ಸೊ ಯಾಕೆ ಹೆಂಗೆ ಅದು ಅಂತಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದಿ ಫ್ಯೂಯಲ್, ನಾವು ಯಾವ ಫ್ಯೂಯಲ್ ಯೂಸ್ ಮಾಡ್ತಾ ಇದ್ದೀನಿ, ಎಷ್ಟು ಹೋಲ್ ಏರ್ ಹೋಲ್ ಇದೆ, ಎಷ್ಟು ಏರ್ ಫಾಲ್ ಫ್ಲೋ ಆಗ್ತಾ ಇದೆ, ಅದ್ರ ಮೇಲೆ ನನಗೆ ರೋರಿಂಗ್ ಫ್ಲೇಮು ಬರ್ತಾ ಹೋಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಎರಡು ಥರ ಫ್ಲೇಮ್ ಇರುತ್ತೆ ನಿಮಗೆ, ಒಂದು ಸೇಫ್ಟಿ ಫ್ಲೇಮ್ ಇದೆ, ಇನ್ನೊಂದು ರೋರಿಂಗ್ ಫ್ಲೇಮ್ ಅಂತ ಕರಿತೀವಿ. ಸೇಫ್ಟಿ ಫ್ಲೇಮಲ್ಲಿ ಏನು ಅಂದರೆ ಈ ಏರ್ ಹೋಲ್ ಏನಿದೆಯಲ್ಲ ಅದನ್ನು ಕಂಪ್ಲೀಟ್ಲಿ ನಾನು ಏನು ಮಾಡಿಬಿಟ್ಟಿದ್ದೀನಿ, ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ನಾನು ಫ್ಯೂಯಲ್ ಏನಿದೆಯಲ್ಲ ಫ್ಯೂಯಲ್ ಮಾತ್ರ ಹೀಟ್ ಮಾಡ್ತಾ ಇದ್ದೀನಿ. ಅಲ್ಲೇನಾಗ್ತಾ ಇದೆ, ಇನ್ಕಂಪ್ಲೀಟ್ ಕಂಬರ್ಷನ್ ಆಗ್ತಾ ಇದೆ. ಇನ್ಕಂಪ್ಲೀಟ್ ಕಂಬರ್ಷನ್ ಆದಾಗ ಕಾರ್ಬನ್ ಮಾನಾಕ್ಸೈಡು ಪ್ರಮಾಣ ಜಾಸ್ತಿ ಇದೆ ದ್ಯಾನ್ ದಿ ಕಾರ್ಬನ್ ಡೈಆಕ್ಸೈಡ್, ಹಾಗಾಗಿ ನಿಮಗೆ ಸೂಟಿ ಫ್ಲೇಮ್ ಬರುತ್ತೆ. ಸೊ ಹೇಗೆ ನಾವು ಯಾವುದೇ ಒಂದು ಹೀಟ್ ಮಾಡ್ಬೇಕಾದ್ರೆ ಸೂಟಿ ಫ್ಲೇಮ್ ಬಂತು ಅಂತಂದರೆ ನಂದು ಆಪರೇಟಸ್ ಯೂಸ್ ಮಾಡಿದ್ರೆ, ಜನರಲಿ ನಾವು ಲ್ಯಾಬಲ್ಲಿ ಏನು ಆಪರೇಟಸ್ನ ಯೂಸ್ ಮಾಡ್ತೀವಿ, ಗ್ಲಾಸ್ ಆಪರೇಟಸ್ನ ಯೂಸ್ ಮಾಡ್ತೀವಿ. ಯಾಕೆ ಅಂದರೆ ಟ್ರಾನ್ಸ್ಪರೆಂಟಾಗಿ ಒಳಗಡೆ ವಿತಿನ್ ದಿ ಆಪರೇಟಸ್ ಒಳಗಡೆ ಏನಾಗ್ತಾ ಇದೆ ರಿಯಾಕ್ಷನು,
ಕಲರ್ ಚೇಂಜ್ ಆಗ್ತಾ ಇದೆಯಾ, ಬಾಯ್ಲ್ ಆಗ್ತಾ ಇದೆಯಾ, ಅದು ನನಗೆ ಗೊತ್ತಾಗಲಿ ಅಂತ ಟ್ರಾನ್ಸ್ಪರೆಂಟ್ ಆಗಿರಲಿ ಅಂತ ಮಾಡ್ಕೊಳ್ತಾಯಿದ್ವಿ. ಈ ಫ್ಲೇಮ್ ಅನ್ನೋದು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಆ ಫುಲ್ಲು ಆ ಟೆಸ್ಟ್ ಟ್ಯೂಬ್ ಇರ್ಬೋದು, ಆಪರೇಟಸ್ ಇರ್ಬೋದು, ಕೊನಿಕಲ್ ಫ್ಲಾಸ್ಕ್ ಇರ್ಬೋದು, ಬೀಕರ್ ಇರ್ಬೋದು, ಯಾವುದು ಹೀಟ್ ಮಾಡ್ತಾ ಇದ್ದಾರೆ ಗ್ಲಾಸ್ ಆಪರೇಟಸು, ಸುತ್ತಲೂ ಕಪ್ಪು ಆಗಿಬಿಡುತ್ತೆ, ಒಳಗಡೆ ಏನಾಗ್ತಿದೆ ಅಂತ ನಿಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಈ ಫ್ಲೇಮು ಸೂಟಬಲ್ ಅಲ್ಲ. ಮೋರ್ ಓವರ್ ಅದು ಏನಾಗುತ್ತೆ ಅಂದರೆ ಹೀಟ್ ಎನರ್ಜಿ ಏನಿದೆಯಲ್ಲ, ಹೀಟ್ ಎನರ್ಜಿ ಇದೆಯಲ್ಲ ಅಥವಾ ಟೆಂಪರೇಚರ್ ಏನಿದೆಯಲ್ಲ ಅದು ಏನಾಗಿರುತ್ತೆ ಅಂದರೆ ಕಡಿಮೆ ಇರುತ್ತೆ. ಅದೇ ನೀವು ರೋರಿಂಗ್ ಫ್ಲೇಮ್ನ ತೊಗೊಂಡ್ರೆ ಬ್ಲೂ ಫ್ಲೇಮ್ ಬರುತ್ತೆ. ಅವಾಗ ಅಲ್ಲಿ ಏನಾಗುತ್ತೆ ಅಂದರೆ ಏರ್ ಓಲ್ನ ಓಪನ್ ಮಾಡಿದ್ದೀನಿ, ಫ್ಯೂಯಲ್ನ ಎರಡೂ ಮಿಕ್ಸ್ ಮಾಡ್ತಾ ಇದ್ದೀನಿ, ಪ್ರಾಪರ್ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿ ಹೀಟ್ ಮಾಡಿದಾಗ ಕಂಪ್ಲೀಟ್ ಕಂಬರ್ಷನ್ ಆಗುತ್ತೆ, ನಾನ್ ಸೂಟಿ ಫ್ಲೇಮ್ ಬರುತ್ತೆ ವಿಚ್ ಇಸ್ ಸೂಟಬಲ್ ಫಾರ್ ಈಟಿಂಗ್ ಪರ್ಪಸಸ್. ಅದನ್ನು ಹೀಟ್ ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ. ಜೊತೆಗೆ ಟೆಂಪರೇಚರು ನನಗೆ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಆಗಿರುತ್ತೆ. ಏಕೆನ್ ಆ ಟೆಂಪರೇಚರ್ನ ತೊಗೊಂಡ್ರೆ ನೀವು ಆ ರೋರಿಂಗ್ ಫ್ಲೇಮಲ್ಲೂ ನೋಡಿದ್ರೆ ಎರಡು ಕಲರ್ ಕಾಣಿಸ್ತಾ ಇರುತ್ತೆ, ಕೆಳಗಡೆಗೆ ಡಾರ್ಕ್ ಕಲರ್ ಇರುತ್ತೆ, ಮೇಲ್ಗಡೆಗೆ ಲೈಟ್ ಕಲರ್ ಇರುತ್ತೆ. ಆ ಮೇಲ್ಗಡೆ ಪಾರ್ಟಲ್ಲೇ ನೀವು ಹೀಟ್ ಮಾಡಬೇಕು, ನೀವು ಕೆಳಗಡೆ ಪಾರ್ಟಲ್ಲಿ ಟೆಂಪರೇಚರು ಕಡಿಮೆ ಇರುತ್ತೆ. ಕೋಲ್ಡ್ ಪಾರ್ಟ್ ಆಫ್ ದಿ ಫ್ಲೇಮ್ ಅಂತ ಕರಿತೀವಿ, ಬ್ಲೂ ಇರುತ್ತಲ್ಲ ಅದು ಇನ್ನರ್ ಸೈಡ್ ಇರೋವಂಥದ್ದು, ಮೇಲ್ಗಡೆ ಇರೋದಕ್ಕೆ ಹಾಟ್ ಪಾರ್ಟ್ ಅಂತ ಹೇಳ್ತೀವಿ, ಹಾಟ್ ಪಾರ್ಟ್ ಆಫ್ ದಿ ಫ್ಲೇಮ್ ಅಂತ ಹೇಳ್ತೀವಿ. ಅಲ್ಲಿ ಟೆಂಪರೇಚರ್ ಎಷ್ಟಿರುತ್ತೆ ಅಂದರೆ ಅರೌಂಡ್ 1500 ಡಿಗ್ರಿ ಸೆಂಟಿಗ್ರೇಡ್ ಇಲ್ಲಾಂದರೆ 2700 ಫ್ಯಾರನ್ಹೀಟ್ ಇರುತ್ತೆ. ಸೊ ನಾವು ಅಲ್ಲಿ ಹೀಟ್ ಮಾಡಿದ್ರೆ ನನಗೆ ಬೇಗ ಹೀಟಿಂಗ್ ಆಗುತ್ತೆ, ಎನರ್ಜಿ ಸೇವ್ ಆಗುತ್ತೆ. ಇದೆಲ್ಲ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಎನರ್ಜಿ ಸೇವ್ ಆಗಬೇಕು, ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ. ಸೊ ಬುಲ್ಸನ್ ಬರ್ನರ್ದು ಏನು ಅಂದರೆ ಏರು ಮತ್ತು ಗ್ಯಾಸು ಪ್ರಾಪರ್ ಪ್ರಪೋರ್ಷನಲ್ಲಿ ಮಿಕ್ಸ್ ಆದಾಗ ನನಗೆ ರೋರಿಂಗ್ ಫ್ಲೇಮ್ ಬರುತ್ತೆ, ರೋರಿಂಗ್ ಫ್ಲೇಮ್ ಮಾಡಿದಾಗ ನಾನ್ ಸೂಟಿ ಬರುತ್ತೆ. ಹಾಗಾಗಿ ನನಗೆ ಸೂಟ್ ಯಾವುದು ನನ್ನ ಆಪರೇಟಸ್ ಮೇಲೆ ಕೂತ್ಕೊಳ್ಳಲ್ಲ, ಒಳಗಡೆ ಏನು ರಿಯಾಕ್ಷನ್ ಆಗ್ತಿದೆ ಅಂತ ನನಗೆ ಗೊತ್ತಾಗುತ್ತೆ, ಎನರ್ಜಿ ಸೇವ್ ಆಗುತ್ತೆ, ಹೀಟ್ ಟೆಂಪ್ರೇಚರು ಜಾಸ್ತಿ ಆಗ್ತಾ ಹೋಗುತ್ತೆ. ವಿತ್ ದಟ್ ಇಂಟೆನ್ಷನ್ ವಿ ಸ್ಟಾರ್ಟೆಡ್. ಫಸ್ಟ್ ಆನ್ ಮಾಡಿದಾಗ ಬರೀ ಫ್ಲೇಮ್ ಟೆಸ್ಟ್ ಮಾಡೋದಕ್ಕಷ್ಟೇ ಯೂಸ್ ಮಾಡ್ತಿದ್ದ, ಬಟ್ ನೌ ಎ ಡೇಸ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಆಪರೇಟಸ್ ಟು ಸ್ಟರ್ಲೈಸ್ ದಿ ಎಕ್ವಿಪ್ಮೆಂಟ್ ಇನ್ ಮೆಡಿಕಲ್ ಲ್ಯಾಬೊರೇಟರೀಸ್ ಆಲ್ ಓವರ್ ದಿ ವರ್ಲ್ಡ್, ನಾಟ್ ಓನ್ಲಿ ಫ್ಲೇಮ್ ಟೆಸ್ಟ್, ನಾಟ್ ಓನ್ಲಿ ಫಾರ್ ಹೀಟಿಂಗ್ ಪರ್ಪಸಸ್ ಆ್ಯಂಡ್ ಆಲ್ಸೋ ಟು ಸ್ಟೆರಿಲೈಸ್ ದಿ ಎಕ್ವಿಪ್ಮೆಂಟ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಟೈಪ್ ಬರ್ನ. ನೆಕ್ಸ್ಟ್ ಇದಲ್ಲದೇ ಅವನೇನು ಮಾಡ್ದ, ಈ ವಾಸ್ ಎ ಪರ್ಸನ್ ಹೂ ಟರ್ನ್ ದಿ ಎಲೆಕ್ಟ್ರೋಕೆಮಿಸ್ಟ್ರಿದು ಒಂದು ಸ್ಟೆಪ್ ಮುಂದಕ್ಕೆ ಹೋದ್ ಆ್ಯಂಡ್ ಆಲ್ಸೋ ಹೀ ಗೇವ್ ಎ ಬರ್ತ್ ಟು ಎ ನ್ಯೂ ಸೈನ್ಸ್ ಕೆಮಿಕಲ್ ಸ್ಪೆಕ್ಟ್ರೋಸ್ಕೋಪಿಗೆ. ಒಂದು ಕಾಂಟ್ರಿಬ್ಯೂಷನ್ ಮ್ಯಾಕ್ಸಿಮಮ್ ಇದೆ ನಮಗೆ ಗೊತ್ತು. ಐಸಾಕ್ ಹೇಳಿದ ವೈಟ್ ಲೈಟ್ನ ಡಿವೈಡ್ ಮಾಡಿದ್ರೆ ಸ್ಪೆಕ್ಟ್ರಮಲ್ಲಿ ಅದೇ ಪ್ರಿಸಮಲ್ಲಿ ಮುಖಾಂತರ ಹೋದರೆ 8-7 ಕಲರ್ಸ್ ಬರುತ್ತೆ, ಬಟ್ ಅಷ್ಟು ಐಡಿಯಾ ಮಾತ್ರ ಇತ್ತು. ಸ್ಪಿಟಿಂಗ್ ಆಫ್ ಸನ್ಲೈಟ್ ಇನ್ ಟು ಕಲರ್ಸ್ ಆಫ್ ದಿ ರೈನ್ಬೋ ಯೂಸಿಂಗ್ ಪ್ರಿಸಮ್ ಅಂತ 1666 ಐಸಾಕ್ ನ್ಯೂಟನ್ ಹೇಳಿದ್ದ. ಆದರೆ ಲಾಂಗ್ ಇಯರ್ಸ್ ಒಂದು 100 ಮೇಲೇ ಆದಮೇಲೆ ನಮ್ಗೆ ಏನಾಯಿತು ಅಂದರೆ 1802 ಆಫ್ಟರ್ ಎ ಲಾಂಗ್ ಗ್ಯಾಪ್ ಅವನೇನು ಮಾಡ್ತಾನೆ ವಿಲಿಯಂ ವೋಲ್ಟ್ಸನ್ ಅವನೇನು ಮಾಡ್ತಾನೆ ಸ್ಪೆಕ್ಟ್ರ್ ಆಫ್ ದಿ ಸನ್ಲೈಟ್ ಯೂಸಿಂಗ್ ದಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ನೋಡ್ತಾನೆ, ಅವನು 7 ಡಾರ್ಕ್ ಲೈನ್ಸು ಅವನಿಗೆ ಕಾಣಿಸುತ್ತೆ. ಸ್ಪೆಕ್ಟ್ರಮ್ ಆಫ್ ದಿ ಸನ್ಲೈಟ್ ಸನ್ಲೈಟ್ನ ನೋಡಿದಾಗ 7 ಡಾರ್ಕ್ ಲೈನ್ಸ್ ಬರ್ತಾ ಇರುತ್ತೆ. ಯಾಕೆ 7 ಡಾರ್ಕ್ ಲೈನ್ ಬರ್ತಾ ಇದೆ ಅಂತ ಅವ್ನಿಗೆ ಎಕ್ಸ್ಪ್ಲನೇಷನ್ ಗೊತ್ತಿಲ್ಲ, ಬಟ್ ಯಾಸ್ ಅಬ್ಸರ್ವ್ ದಟ್. ನೆಕ್ಸ್ಟು ಅವನೇನು ಮಾಡ್ತಾನೆ ಜೋಸಫ್ ಅನ್ನೋನು 500 ಡಾರ್ಕ್ ಲೈನ್ಸ್ನ ಅಬ್ಸರ್ವ್ ಮಾಡ್ತಾನೆ ಇನ್ 1812, ಬಟ್ ಈಗ ಅಟ್ ಪ್ರೆಸೆಂಟ್ ಮೋರ್ ದ್ಯಾನ್ 3000 ಡಾರ್ಕ್ ಲೈನ್ಸ್ ವಿ ಕ್ಯಾನ್ ಐಡೆಂಟಿಫೈ ಅಂತ ಹೇಳ್ತಾ. ನೆಕ್ಸ್ಟ್ ಕಿರ್ಚಾಫ್ ಅಂತವನು ಇರ್ತಾನೆ, ಅವನೇನು ಮಾಡ್ತಾನೆ ಅಂದರೆ ಡಾರ್ಕ್ ಲೈನ್ ಸ್ಪೆಕ್ಟ್ರಾ ಅವನು ಏನು ಹೇಳ್ತಾನೆ ಅಂದರೆ ಅದು ಯಾಕೆ ಡಾರ್ಕ್ ಲೈನ್ ಸ್ಪೆಕ್ಟ್ರಾ ಬರ್ತಾ ಇದೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ದಿ ಕೂಲರ್ ಗ್ಯಾಸಸ್ ಇನ್ ದಿ ಸನ್ಸ್ ಅಟ್ಮಾಸ್ಫಿಯರ್ ಅಂತ ಹೇಳ್ದ. ಅದಕ್ಕೆ ಅವನು ಅಬ್ಸರ್ಪ್ಷನ್ ಸ್ಪೆಕ್ಟ್ರಾ ಅಂತ ಕರೆದ. ಆದರೆ ಈ ಕಿರ್ಚಾಫ್ ಏನು ಮಾಡ್ತಾನೆ ಲೇಟರ್ ಈ ಜಾಯಿನ್ ವಿತ್ ದ ಬುಲ್ಸನ್ ಆ್ಯಂಡ್ ಅವ್ರೇನು ಮಾಡ್ತಾರೆ ಬೇರೆ ಬೇರೆ ಸಬ್ಸ್ಟೆನ್ಸ್ದು ಸ್ಪೆಕ್ಟ್ರಾನ ಯೂಸಿಂಗ್ಗೆ ಬುಲ್ಸನ್ ಬರ್ನರು ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂದರೆ ದೇ ಅಬ್ಸರ್ವ್ ಡಿಫ್ರೆಂಟ್ ರೇಂಜ್ ಕಾಣಿಸ್ತಾ ಹೋಗುತ್ತೆ. ಸೊ ಅವರು ಈ ಥರ ಆಪರೇಟರ್ಸ್ನ ಡಿಸೈನ್ ಮಾಡ್ಕೊಂಡು, ನಾನು ಮುಂಚೆನೇ ಹೇಳ್ದಂಗೆ ಮೆಕ್ಯಾನಿಕಲಿ ವಾಸ್ ವೆರಿ ಬುಲ್ಸನ್ ಇದೆಯಲ್ಲ ಆ್ಯಂಡ್ ಈ ವಾಸ್ ವೆರಿ ಇಂಟೆಲಿಜೆಂಟ್ ಈ ವಾಸ್ ಫೋಕಸ್ ಟುವರ್ಡ್ಸ್ ದಟ್. ಸೊ ಹಾಗಾಗಿ ಅವನದು ಆಪರೇಟರ್ಸ್ನ ಅವನೇ ಡಿಸೈನ್ ಮಾಡ್ಕೊಳ್ತಿರ್ತಾನೆ, ತನ್ನ ಗ್ಲಾಸ್ ಆಪರೇಟರ್ಸ್ನ ತಾನೇ ಬ್ಲೋ ಮಾಡ್ಕೊಂಡು ತಾನೇ ಅದನ್ನು ಹೆಂಗೆ ಬೇಕೋ ಹಾಗೆ ಡಿಸೈನ್ ಮಾಡ್ಕೊಳ್ತಿರ್ತಾನೆ. ಸೊ ಇಲ್ಲೇನು ಮಾಡ್ತಾನೆ ಅವನದೇ ಆದಂಥ ಸ್ಪೆಕ್ಟ್ರೋ ಫೋಟೋಮೀಟರ್ನ ಅವನು ಡಿಸೈನ್ ಮಾಡ್ಕೊಂಡಿರ್ತಾನೆ. ಸೊ ಇಲ್ಲಿ ಏನಾಗಿರುತ್ತೆ, ಏನಲ್ಲಿ ಕಲರ್ಡ್ ಬಾಕ್ಸ್ನ ತೊಗೊಂಡಿರ್ತಾನೆ, ಬಿ ಆ್ಯಂಡ್ ಸಿಯನ್ನು ಎರಡು ಟೆಲಿಸ್ಕೋಪ್ನ ಇಡ್ತಾನೆ, ಡಿ ಅಂದರೆ ಬುಲ್ಸನ್ ಬರ್ನರ್ ಇದೆ, ಸ್ಯಾಂಪಲ್ ಹೋಲ್ಡರ್ನ ನೋಡಿ ಹೆಂಗೆ ಅವನೇ ಡಿಸೈನ್ ಮಾಡ್ಕೊಂಡಿದ್ದಾನೆ, ಸ್ಯಾಂಪಲ್ ಹೋಲ್ಡರ್ ಅವನೇ ಡಿಸೈನ್ ಮಾಡ್ಕೊಂಡಿದ್ದಾನೆ. ನೆಕ್ಸ್ಟ್ ಪ್ರಿಸಮ್ಮು ಇಟ್ಬಿಟ್ಟು ಅಲ್ಲಿ ಕೆಳಗಡೆ ಒಂದು ಮಿರರ್ ಇಟ್ಬಿಟ್ಟು ನೆಕ್ಸ್ಟ್ ಆ ಪ್ರಿಸಮ್ನ ರೊಟೇಟ್ ಮಾಡೋದಕ್ಕೆ ಇನ್ನೊಂದು ಆಪರೇಟರ್ಸ್ ತಂದೇ ಆದಂಥ ಆಪರೇಟರ್ಸ್ನ ಅವರು ಡಿಸೈನ್ ಮಾಡಿಕೊಂಡು ಮಾಡ್ತಾರೆ. ಸೊ ದೇ ಅಬ್ಸರ್ವ್ ದಟ್ ಬ್ರೈಟ್ ಲೈನ್ಸ್ ಆರ್ ಅಪಿಯರ್ಡ್ ಇನ್ ದಿ ಸ್ಪೆಕ್ಟ್ರಮ್. ಸೊ ಇದುವರೆಗೂ ಬರೀ ಡಾರ್ಕ್ ಲೈನ್ಸ್ ಅಷ್ಟೇ ಅಬ್ಸರ್ವ್ ಮಾಡಿರ್ತಾರೆ. ಇವರಿಬ್ಬರು ಸೇರಿಕೊಂಡು ಬುಲ್ಸನ್ ಬರ್ನರ್ ಜೊತೆಗೆ ಹೀಟ್ ಮಾಡಿ ಸ್ಪೆಕ್ಟ್ರಮ್ನ ಚೆಕ್ ಮಾಡಿದಾಗ ಬ್ರೈಟ್ ಲೈನ್ಸು ಬರ್ತಾ ಹೋಗುತ್ತೆ. ಸೊ ಸ್ಟ್ರಾಂಗ್ಲಿ ಹೀಟೆಡ್ ಚೆನ್ನಾಗಿ ಹೀಟ್ ಮಾಡಿದಾಗ ಆ ಬೇರೆ ಬೇರೆ ಕಲರ್ಸು ಬರ್ತಾ ಹೋಗುತ್ತೆ. ಸೊ ದಟ್ ಲೆಡ್ ಟು ದಿ
ಇನ್ವೆನ್ಷನ್ ಆಫ್ ಎಮಿಷನ್ ಸ್ಪೆಕ್ಟ್ರ ಅದು ಬರ್ತಾ ಹೋಯ್ತು. ದಟ್ ಇಸ್ ಅ ಬ್ಯೂಟಿ ಆಫ್ ದಿ ಸ್ಪೆಕ್ಟ್ರೋಸ್ಕೋಪಿ. ಸ್ಮಾಲ್ ಟ್ರೇಸಸ್ ಇದ್ರೂ, ಈ ತುಂಬ ಚಿಕ್ಕ ಕ್ವಾಂಟಿಟಿನಲ್ಲಿ ಇದ್ರೂ ನಾವೇನು ಮಾಡ್ಬೋದು, ಅದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಡಿಟೆಕ್ಟ್ ಮಾಡ್ಬೋದು. ದಟ್ ಡೆವಲಪ್ಡ್ ಬಿಕಾಸ್ ಆಫ್ ದಿಸ್ ಇನ್ವೆನ್ಷನ್. ನ್ಯೂ ಎರಾನೇ ಸ್ಟಾರ್ಟ್ ಆಯಿತು, ಹೊಸ ಬಾಗಿಲು ಶುರು ಆಗಕ್ಕೆ ಶುರು ಆಯಿತು. ಆ್ಯಂಡ್ ದೇ ಫೌಂಡ್ ದಟ್ ಪ್ರತಿಯೊಂದು ಕಾಂಪೌಂಡ್ಗೂ ತಂದೇ ಆದಂಥ ಬೇರೆ ಬೇರೆ ಕಲರ್ ಬರ್ತಾ ಹೋಗುತ್ತೆ, ಫಿಂಗರ್ ಪ್ರಿಂಟ್ಸ್ ಆಫ್ ದ ಡಿಫ್ರೆಂಟ್ ಎಲಿಮೆಂಟ್ಸ್ ಆಗ್ತಾ ಹೋಗುತ್ತೆ ನಾನು ಹೀಟ್ ಮಾಡಿದಾಗ ಅಂತ ಅಬ್ಸರ್ವ್ ಮಾಡ್ಕೊಳತ್ತೆ. ಎಮಿಟ್ ಆದಾಗ ಎಮಿಷನ್ಸ್ ಪಕ್ಕ ಅದುವರೆಗೂ ಬರೀ ಎಮಿಷನ್ ನಾವು ಈಗ ಕರಿತೀವಿ, ಡಾರ್ಕ್ ಲೈನ್ಸ್ ಏನಿತ್ತಲ್ಲ ಅದನ್ನೆಲ್ಲ ಏನಂತ ಕರಿತೀವಿ ನಾವು, ಅಬ್ಸರ್ಷನ್ ಸ್ಪೆಕ್ಟ್ರಾ ಅಂತ ಕರಿತೀವಿ. ಸೊ ಬ್ರೈಟ್ ಲೈನ್ಸ್ ಏನು ಬಂತು ಅದನ್ನೆಲ್ಲ ಎಮಿಷನ್ ಸ್ಪೆಕ್ಟ್ರಾ ಅಂತೀವಿ. ಅವನು ತನ್ನ ಬರ್ನರ್ ಯೂಸ್ ಮಾಡ್ಕೊಂಡು ಅದನ್ನು ಟ್ರೈ ಮಾಡ್ತಾನೆ. ಸೊ ಇದು ದೀಸ್ ಆರ್ ದಿ ಸ್ಪೆಕ್ಟ್ರಾ ದಟ್ ಹಿ ಹ್ಯಾಸ್ ಅಬ್ಸರ್ವ್ಡ್. ಎಮಿಷನ್ ಸ್ಪೆಕ್ಟ್ರಾ ಆಫ್ ದಿ ಹೈಡ್ರೋಜನ್ನು ಹಿಂಗೆ ಡಾರ್ಕ್ ಇರುತ್ತೆ, ಎಮಿಷನ್ ಸ್ಪೆಕ್ಟ್ರಾ ಆಫ್ ದಿ ಐರನ್ ಮಾಡಿದ್ದಾನೆ, ಐರನ್ ಮಾಡಿದಾಗ ಹಿಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸು ಬರ್ತಾ ಹೋಯಿತು. ಸೊ ಬಲ್ಸನ್ ಆ್ಯಂಡ್ ಕಿರ್ಚಾಫ್ ಡಿಸ್ಕವರ್ ಟು ಇದೇ ಮಾಡ್ತಿದ್ದಾಗ ಇದ್ರ ಜೊತೆಗೆ ಅವರಿಬ್ಬರೂ ಸೇರ್ಕೊಂಡು ಏನು ಮಾಡ್ತಾರೆ, ಸಿಸಿಎಂ 1860 ಇನ್ವೆಂಟ್ ಮಾಡ್ತಾನೆ, ರೂಬಿಡಿಯಂ ಇನ್ 1861 ಮಾಡ್ತಾನೆ. ಸೊ ಅವನೇನು ಮಾಡ್ತಾನೆ ಅಂದರೆ ಗೆಟ್ ದ ಸ್ಯಾಂಪಲ್ ಆಫ್ ನ್ಯೂ ಎಲಿಮೆಂಟ್ ಹ್ಯಾಡ್ ಪ್ರೊಸೆಸ್ ಆಫ್ ಇದು ಆ್ಯಕ್ಚುಲಿ ಇದನ್ನು ತೆಗೆಯೋದಕ್ಕೆ ಅವನು 40 tons ಆಫ್ ಮಿನರಲ್ ವಾಟರ್ ಎಕ್ಸ್ಟ್ರಾಕ್ಟೆಡ್ ಟು ಗೆಟ್ 50 grams ಆಫ್ ಸಿಸಿಎಂ ಸಾಲ್ಟ್ ಫ್ರಮ್ ಇಟ್. ಸೊ ದಿಸ್ ಈ ಟೆಕ್ನಿಕ್ ಯೂಸ್ ಮಾಡ್ಕೊಂಡೇ ಬೇರೆ ಬೇರೆಯವರೆಲ್ಲ ಏನು ಮಾಡ್ತಾರೆ, ಇಂಡಿಯನಿಯಂ, ಹೀಲಿಯಂ, ಇಪಿಟೋರಿಯಂ, ಗ್ಯಾಲಿಯಂ, ಅಫ್ಯೋನಿಯಂ ಇದನ್ನೆಲ್ಲನೂ ಇದೇ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಬೇರೆಯವರು ಅದನ್ನು ಲೆಡ್ ಮಾಡ್ತಾರೆ. ಬಟ್ ಬುಲ್ಸನ್ನು ಕಿರ್ಚಾಫು ಫಸ್ಟ್ ಏನು ಮಾಡ್ತಾರೆ, ಈ ಟೆಕ್ನಿಕ್ಸ್ನ ಈ ಥರ ಆಪರೇಟರ್ಸ್ನ ಡಿಸೈನ್ ಮಾಡ್ತಾರೆ. ಅವೆರಡು ಸಿಸಿಎಂ ಮತ್ತು ರುಬಿಡಿಯಂನ ಅವರು ಇನ್ವೆಂಟ್ ಮಾಡ್ತಾರೆ. ಬೇರೆಯವರು ಯೂಸಿಂಗ್ ದಿ ಸೇಮ್ ಟೆಕ್ನಿಕ್ ದೇ ಆರ್ ಗೋಯಿಂಗ್ ಟು ಇನ್ವೆಂಟ್ ದಿ ಮೆನಿ ಅದರ್ ಎಲಿಮೆಂಟ್ಸ್. ಸೊ ಈ ರೀತಿ ಅವನು ಬೇಕಾದಷ್ಟು ಕಾಂಟ್ರಿಬ್ಯೂಷನ್ನ ಕೊಡ್ತಾ ಇದ್ದಾನೆ. ಇನ್ ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಏನು ಕೊಟ್ಟ ಅಂದರೆ ಇನ್ವೆನ್ಷನ್ ಆಫ್ ಫ್ಲ್ಯಾಶ್ ಫೋಟೋಗ್ರಫಿ. ಸೊ ಅವ್ನು ಮುಂಚೆನೇ ಹೇಳ್ದಂಗೆ ಅವನಿಗೆ ಗೊತ್ತಾಗ್ತಾ ಇರುತ್ತೆ ಎಲಿಮೆಂಟ್ಸ್ನ ನಾನು ಹೇಗೆ ತೆಗಿಬೋದು ಅದಂದರೆ ಅವನು ಸ್ಪೆಕ್ಟ್ರಾ ಮೇಲೆ ವರ್ಕ್ ಮಾಡ್ತಾ ಇರ್ತಾನೆ. ಸೊ ಐಸೋಲೇಷನ್ ಆಫ್ ದಿ ಮೆಟಲ್ಸ್ ಫ್ರಮ್ ದೇರ್ ಓರ್ನ ಮಾಡ್ತಿರ್ತಾನೆ. ಆ್ಯಂಡ್ ಆವಾಗ ಅವನೇನು ಮಾಡ್ತಾನೆ, ಈ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಮೆಗ್ನೀಷಿಯಂ ಆಲ್ಸೋ. ಸೊ ಅವನಿಗೆ ಗೊತ್ತಾಗತ್ತೆ ಮೆಗ್ನೀಷಿಯಂನ ಬರ್ನ್ ಮಾಡಿದ್ರೆ ನನಗೇನಾಗತ್ತೆ, ಬ್ರೈಟ್ ಲೈಟ್ ಬರುತ್ತೆ, ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಫೋಟೋಗ್ರಾಫ್ಸ್. ಎಲ್ಲಿ ಪೂರ್ ಲೈಟಿಂಗ್ ಇರ್ತಲ್ಲ ಅಲ್ಲಿ ಮಾಡ್ಬೋದು ಅಂತ. ಈ ವಾಸ್ ಎ ಫಸ್ಟ್ ಪರ್ಸನ್ ಹೂ ಪ್ರೊಡ್ಯೂಸ್ ಎ ಲಾಸ್ಟ್ ಸ್ಯಾಂಪಲ್ ಆಫ್ ಮೆಗ್ನೀಷಿಯಂ ಮೆಟಲ್ ಮಾಡಿದವನೇ ಅವನು. 1864 ಆ ಫ್ಲಾಶ್ ಲೈಟ್ನ ಯೂಸ್ ಮಾಡಿಕೊಂಡು ಫೋಟೋಗ್ರಫಿನ ಮಾಡ್ಬೋದು ಅಂತ ಅವನೇನು ಮಾಡ್ತಾನೆ, ನಮಗೆ ಹೇಳ್ಕೊಡ್ತಾನೆ. ಸೊ ಅವನಿಗೆ ಬಿಕಾಸ್ ಆಫ್ ಹಿ ಹ್ಯಾಸ್ ಡನ್ ಆಲ್ ದೀಸ್ ಥಿಂಗ್ಸ್, ಅವನಿಗೆ ರಾಯಲ್ ಸೊಸೈಟೀಸ್ ಕಾಂಪ್ಲೆ ಮೆಡಲ್ 1860 ಬರುತ್ತೆ, ರಾಯಲ್ ಸೊಸೈಟೀಸ್ ಡೇವಿ ಮೆಡಲ್ ಬರುತ್ತೆ. ಆ್ಯಕ್ಚುಲಿ ಅವನಿಗೆ ನೋಬೆಲ್ ಪ್ರೈಸ್ ಎಸ್ಟಾಬ್ಲಿಷ್ ಮಾಡೋಕ್ಕಿಂತ ಮುಂಚೆನೇ ಅವ್ನು ಮಾಡಿರೋದಕ್ಕೋಸ್ಕರ ಅವನಿಗೆ ನೋಬೆಲ್ ಪ್ರೈಸ್ ಬರಲ್ಲ. ಇದು ನೋಬೆಲ್ ಪ್ರೈಸ್ಗೆ ಈಕ್ವಲೆಂಟ್ ಆಗಿರುವಂಥ ಅವಾರ್ಡ್ಗಳು ಇದು. ಕೊಪ್ಪಳೆ ಮೆಡಲ್ ಇರ್ಬೋದು ಅಥವಾ ಡೇವಿ ಮೆಡಲ್ ಇರ್ಬೋದು, ಅದೆಲ್ಲ ಆನ್ ಪಾರ್ ವಿತ್ ದಟ್ ಇರುತ್ತೆ. ಸೊ ಆ ಥರ ಮೆಡಲ್ ಅವನಿಗೆ ಕೊಡ್ತಾ ಹೋಗ್ತಾನೆ. ಅವನ ಬಗ್ಗೆ ಹೆನ್ರಿ ಏನು ಹೇಳ್ತಾನೆ ಅಂತಂದರೆ, ಆ್ಯಸ್ ಅನ್ ಇನ್ವೆಸ್ಟಿಗೇಟರ್ ಈ ವಾಸ್ ವೆರಿ ಗ್ರೇಟ್, ಆ್ಯಸ್ ಎ ಟೀಚರ್ ಈಸ್ ಎ ಗ್ರೇಟರ್, ಆ್ಯಸ್ ಎ ಮ್ಯಾನ್ ಆ್ಯಂಡ್ ಎ ಫ್ರೆಂಡ್ ಈ ವಾಸ್ ಗ್ರೇಟೆಸ್ಟ್ ಅಂತ ಹೇಳ್ತಾನೆ. ಅಂದರೆ ಅವನು ಈ ಇನ್ವೆಸ್ಟಿಗೇಟರ್ ಅಷ್ಟೇ ಅಲ್ಲದಲ್ಲೇ ಟೀಚರು ಆಗಿದ್ದ, ಒಳ್ಳೆ ಮನುಷ್ಯ ಆಗಿದ್ದ, ಗುಡ್ ಫ್ರೆಂಡ್ ಆಗಿದ್ದ, ಅವ್ನು ಮದುವೆ ಆಗಿರಲಿಲ್ಲ, ಮಕ್ಕಳು ಇರಲಿಲ್ಲ ಅವನಿಗೆ. ಸೊ ನೆಕ್ಸ್ಟ್ ಏನಾಗುತ್ತೆ ಆಯಿತು, ನೆಕ್ಸ್ಟ್ ಬುಲ್ಸನ್ ಕಿರ್ಚಾಫ್ ಅವಾರ್ಡ್ ಅಂತ ಅನಾಲಿಟಿಕಲ್ ಸ್ಪೆಕ್ಟ್ರೋಸ್ಕೋಪಿಗೆ ಒಂದು ಅವಾರ್ಡ್ ಇಟ್ಟಿದ್ದಾರೆ. ಅದನ್ನು ಯಾರು ಸ್ಪಾನ್ಸರ್ ಮಾಡಿದ್ದಾರೆ ಅಂದರೆ ಪರ್ಕಿನ್ಸ್ ಸ್ಪಾನ್ಸರ್ ಮಾಡಿದ್ದಾನೆ. ಅದಕ್ಕೆ ಆ್ಯನಿಯಲಿ ಕೊಡ್ತಾರೆ, ಇಟ್ ಸಿನ್ಸ್ 1990 ಅವಾರ್ಡ್ಸ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ಎಷ್ಟಿರುತ್ತೆ ಅಂದರೆ 2000 euros ಅದಕ್ಕೆ ಅವಾರ್ಡ್ ಕೊಡ್ತಾ ಹೋಗ್ತಾರೆ. ಸೊ ಅವನದು ಕಾಂಟ್ರಿಬ್ಯೂಷನ್ ಇಷ್ಟೆಲ್ಲ ಇರೋದಕ್ಕೋಸ್ಕರ, ಜೊತೆಗೆ ಕೆಮಿಸ್ಟ್ರಿ ಅವರು ನಾವು ಎವ್ರಿ ಡೇ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಬನ್ಸನ್ ಬರ್ನ್, ಅದಕ್ಕೆ ರೆಸ್ಪೆಕ್ಟ್ ಕೊಡೋದಕ್ಕೋಸ್ಕರ 31st March ನಾವೇನು ಮಾಡಬೇಕು ಅಂದರೆ ಬುಲ್ಸನ್ ಬರ್ನರ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಎಷ್ಟೊಂದು ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಪ್ರಪಂಚದಲ್ಲಿ ಮಾಡ್ತಾರೆ. ಕೆಮಿಸ್ಟ್ರಿಗೆ ಒಂದು ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಏನು ಅಂದರೆ 1855 ಅವನೇನು ಮಾಡ್ದ, ಬರ್ನರ್ನ ಡಿಸೈನ್ ಮಾಡ್ದ. 1860 ಸಿಸಿಎಂನ ಮಾಡ್ದ, 1861 ರುಬಿಡಿಯಂನ ಮಾಡ್ದ. ಸೊ ಅವನಿಗೆ ರೆಸ್ಪೆಕ್ಟ್ ಕೊಡೋದಕ್ಕೋಸ್ಕರ, ಅದನ್ನು ಕಮೆಮೊರೇಟ್ ಮಾಡೋದಕ್ಕೋಸ್ಕರ 31st March ಬುಲ್ಸನ್ ಬರ್ನರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅದೇ ರೀತಿ ನಾನು ಹಿಂಗೆ ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾಗ ಯಾವುದೋ ಒಂದು ಯೂನಿವರ್ಸಿಟಿನಲ್ಲಿ, ಫಾರಿನ್ ಯೂನಿವರ್ಸಿಟಿನಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ, ದೇ ಆರ್ ಗೋಯಿಂಗ್ ಟು ಗಿವ್ ದಿ ಬನ್ಸನ್ ಬರ್ನರ್ ಲೇಸನ್ಸ್ ಅಂತ ಕೊಡ್ತಾರೆ ಹೈಸ್ಕೂಲ್ ಹುಡುಗರಿಗೆ. ಒನ್ಸ್ ದೇ ಸ್ಟಾರ್ಟೆಡ್ ಲರ್ನಿಂಗ್ ಇನ್ ದಿ ಕೆಮಿಸ್ಟ್ರಿ ಲ್ಯಾಬ್, ಅವ್ರೇನು ಮಾಡಬೇಕು ಅಂತಂದರೆ, ದೇ ಹ್ಯಾವ್ ಟು ಹ್ಯಾವ್ ಎ ಲೇಸನ್ಸ್ ವಿತ್ ದಟ್ ಲೇಸನ್ಸ್ ಓನ್ಲಿ ದೇ ಕೆನ್ ಯೂಸ್ ದಿ ಬರ್ನರ್ ವಿತ್ ದ ಹೆಲ್ಪ್ ಆಫ್ ದಿ ಟೀಚರ್. ಇಫ್ ದೇ ಇನ್ಸ್ಟ್ರಕ್ಟ್ ಇಫ್ ದ ಟೀಚರ್ ಬರ್ನರ್ ಯೂಸ್ ಮಾಡು ಅಂತ ಹೇಳಬೇಕು ಅಂತಂದರೆ ಅವನ ಹತ್ರ ಈ ಬರ್ನರ್ ಇರಬೇಕು.
ಹೇಗೆ ಸರ್ಟಿಫಿಕೇಟ್ ಕೊಡ್ತಾರೆ ಅಂದರೆ, ಥಿಯರಿ ಟೆಸ್ಟ್ನ ಪಾಸಾಗಬೇಕು ಅವರು, ಪ್ರಾಕ್ಟಿಕಲ್ ಟೆಸ್ಟ್ನ ಪಾಸಾಗಬೇಕು, ಎರಡೂ ಪಾಸಾದಾಗ ಅವ್ರಿಗೆ ಲೈಸೆನ್ಸ್ ಬರುತ್ತೆ. ಸೊ ಅವ್ರಿಗೆ ರಿಟರ್ನ್ ಸರ್ಟಿಫಿಕೇಟ್ಸ್ನ ಕೊಡ್ತಾರೆ. ಇದನ್ನು ನಾವು ನಮ್ಮ ಕಾಲೇಜ್ಗಳಲ್ಲಿ ಡೆವಲಪ್ ಮಾಡ್ಕೋಬೋದು. ಫಸ್ಟ್ ಕ್ಲಾಸಲ್ಲಿ ಅವ್ರು ಬಂದಾಗ ಹುಡುಗರು ಲ್ಯಾಬಲ್ಲಿ ಟೀಚರ್ ಇದನ್ನು ಪ್ಲ್ಯಾನ್ ಮಾಡಿ ಅವ್ರಿಗೆಲ್ಲ ಕರೆಕ್ಟಾಗಿ ಗೊತ್ತಿದೆಯಾ ಇಲ್ವಾ ಅಂತ. ಬಿಕಾಸ್ ನಾವು ಯೂಸ್ ಮಾಡ್ತಿರ್ತೀವಿ ಅದು ಹಾಗೆ ಕೆಂಪಾಗಿ ಉರಿತಾ ಇರುತ್ತೆ, ಗ್ಯಾಸ್ ವೇಸ್ಟ್ ಆಗ್ತಾ ಇರುತ್ತೆ. ಅವ್ರು ನಮಗೆ ಹುಡುಗರಿಗೆ ಅದರದ್ದು ಇಂಪಾರ್ಟೆನ್ಸು ಗೊತ್ತಿಲ್ಲ. ಸೊ ಎಷ್ಟು ಏರ್ ಇನ್ಲೆಟ್ ಮಾಡಬೇಕು, ಯಾವ ಫ್ಲೇಮ್ ಯೂಸ್ ಮಾಡಬೇಕು, ಎಷ್ಟು ಟೆಂಪ್ರೇಚರ್ ಇರುತ್ತೆ, ಎಲ್ಲಿ ಹೀಟ್ ಮಾಡಬೇಕು ಅದು ಗೊತ್ತಿರಲ್ಲ ಅವನಿಗೆ. ಅದಕ್ಕೆ ಯಾವ್ಯಾವ ಪಾರ್ಟ್ ಇರುತ್ತೆ ಅದನ್ನು ಹೇಗೆ ಅದನ್ನು ಅವನಿಗೆ ಮಂದಟ್ ಮಾಡಬೇಕು. ಬಿಕಾಸ್ ಇಟ್ಸ್ ಅ ಸೇಫ್ಟಿ ಮೆಷರ್ ದಟ್ ವಿ ಹ್ಯಾವ್ ಟು ಟೇಕ್, ಆ್ಯಂಡ್ ದಿಸ್ ಇಸ್ ಅ ಬೇಸಿಕ್ ನೆಸೆಸರಿ ಎಕ್ವಿಪ್ಮೆಂಟ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಅವರ್ ಲ್ಯಾಬ್ಸ್. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಈ ಥರ ಸರ್ಟಿಫಿಕೇಟ್ ಕೊಡ್ತಾರೆ. ಸರ್ಟಿಫಿಕೇಟ್ ಏನು ಹೇಳುತ್ತೆ ಅಂದರೆ, ದಿಸ್ ಸರ್ಟಿಫೈಡ್ ದಟ್ ನೇಮ್ ಆಫ್ ಎ ಸ್ಟೂಡೆಂಟ್ ಬರೀತಾರೆ ಹ್ಯಾಸ್ ಡೆಮಾನ್ಸ್ಟ್ರೇಟೆಡ್ ದಿ ಎಬಿಲಿಟಿ ಟು ಐಡೆಂಟಿಫೈ ಆ್ಯಂಡ್ ನೇಮ್ ದಿ ಪಾರ್ಟ್ಸ್ ಆಫ್ ದಿ ಬುಲ್ಸನ್ ಬರ್ನ್, ಸೆಟಪ್ ಆ್ಯಂಡ್ ಲೈಟ್ ದಿ ಬುಲ್ಸನ್ ಬರ್ನ್ ಸೇಫ್ಟಿ, ನೆಕ್ಸ್ಟ್ ಅಡ್ಜಸ್ಟ್ ದಿ ಫ್ಲೇಮ್ ಟು ಗೆಟ್ ಅ ನಾನ್ ಲ್ಯುಮಿನಸ್ ಫ್ಲೇಮ್. ನಿಮ್ಗೆ ಅಲ್ಲಿ ಗೊತ್ತು, ಅದರಲ್ಲಿ ಎರಡು ಥರ ಫ್ಲೇಮ್ ಇರುತ್ತೆ, ಲ್ಯುಮಿನಸ್ ಫ್ಲೇಮು ನಾನ್ ಲ್ಯುಮಿನಸ್ ಫ್ಲೇಮ್. ಸೊ ನನಗೆ ನಾನ್ ಲ್ಯುಮಿನಸ್ ನಾನ್ ಸೂಟಿ ಫ್ಲೇಮ್ ಬರಬೇಕು, ರೋರಿಂಗ್ ಫ್ಲೇಮ್ ಬರಬೇಕು, ಅದು ಅವ್ನಿಗೆ ಅಡ್ಜಸ್ಟ್ ಮಾಡೋಕ್ಕೆ ಬರುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಅದೆಲ್ಲ ಮೂರು ಇತ್ತು ಅಂದರೆ, ಥಿಯರಿ ಅಂತಂದರೆ ಓರಲಿ ಕ್ವಶನ್ಸ್ನ ಕೇಳೋದು, ಪ್ರಾಕ್ಟಿಕಲ್ಸು ಇದನ್ನು ಈ ಮೂರನ್ನು ಐಡೆಂಟಿಫೈ ಮಾಡು ಅಂತ ಹೇಳೋದು. ನೆಕ್ಸ್ಟ್ ಎರಡು ಪಾಸ್ ಆದವನಿಗೆ ಲೈಸೆನ್ಸ್ ಕೊಡ್ತಾರೆ. ಅದರಲ್ಲಿ ಏನು ಬರೀತಾರೆ ಅಂದರೆ, ದ ಓಲ್ಡರ್ ಆಫ್ ದಿಸ್ ಲೈಸೆನ್ಸ್ ಮೇ ದೇರ್ ಫೋರ್ ಯೂಸ್ ದಿ ಬಲ್ಸನ್ ಬರ್ನ್ ಇನ್ ದಿ ಲ್ಯಾಬ್ ಇಫ್ ಡೈರೆಕ್ಟೆಡ್ ಟು ಡೂ ಸೋ ಬೈ ದಿ ಟೀಚರ್ ಅಂತ. ಅದಕ್ಕೊಬ್ಬರು ಟೀಚರ್ ಸೈನ್ ಮತ್ತು ಡೇಟ್ ಹಾಕಿ ಅವ್ರಿಗೆ ನೀಟಾಗಿ ಇದಕ್ಕೆ ಕಲರ್ ಕಲರಾಗಿ ಮಾಡಿ ನಾವು ಹುಡುಗರು ಕೊಟ್ಟರೆ ಹುಡುಗರಿಗೆ ಅದ್ರದ್ದು ಇಂಪಾರ್ಟೆನ್ಸು ಹೇಳ್ದಂಗೂ ಆಗುತ್ತೆ, ಜೊತೆಗೆ ನಮ್ಮ ಒಂದು ಆ್ಯಕ್ಟಿವಿಟಿನೂ ಆಗ್ತಾ ಹೋಗುತ್ತೆ. ಯೂಶಲಿ ಅವರು ಅದನ್ನು ಫಸ್ಟ್ ಟೈಮ್ ಯಾವಾಗ ಲ್ಯಾಬಿಗೆ ಬರ್ತಾರಲ್ಲ ಅವಾಗ ನಾವು ಈ ಥರ ಮಾಡ್ಬೋದು. ಥ್ಯಾಂಕ್ ಯು. ಸೊ ಲೆಟ್ ಅಸ್ ಕಂಟಿನ್ಯೂ ಅವರ್ ಸೇಫ್ ಜರ್ನಿ ಅಲಾಂಗ್ ಕೆಮಿಸ್ಟ್ರಿ. ಸೇಫ್ ಜರ್ನಿ ಮಾಡೋಣ, ಯಾವುದನ್ನು ಏನು ತೊಂದರೆ ಮಾಡ್ಕೊಳ್ಬೇಡ. ಮುಂದಿನ ಎಪಿಸೋಡ್ಗಳಲ್ಲಿ ನಾನು ಇದೇ ರೀತಿ ಕೆಮಿಕಲ್ಸ್ ಆಪರೇಟಸ್ ಯಾವ್ದು ಯೂಸ್ ಮಾಡ್ತಾ ಇದ್ದೀವಲ್ಲ, ಆಪರೇಟಸ್ದು ಯಾವುದೋ ಒಬ್ಬರದ್ದು ಸೈಂಟಿಸ್ಟ್ ಟ್ಯಾಗ್ ಆಗಿರ್ತಲ್ಲ ಅದ್ರ ಬಗ್ಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಆಲ್.